ಸಮಗ್ರ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಎಸ್, ಪ್ರಿಯ ಸ್ನೇಹಿತರೆ, ನಾವು ಭಾರತದ ಒಂದು ಭೂಗೋಳ ಶಾಸ್ತ್ರದ ಸರಣಿಯಲ್ಲಿ ಭಾರತದ ಒಂದು ಪ್ರಾಕೃತಿಕ ವಿಭಾಗದ ಬಗ್ಗೆ ಮಾತಾಡ್ತಾ ಇದ್ವಿ, ಭಾರತದ ಭೂಸ್ವರೂಪದ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದಾ? ಇಲ್ಲಿ ಭಾರತದ ಮೇಲ್ಮೈ ಲಕ್ಷಣ ಅಂತ ಬಂದಾಗ ನಾವು ಅದನ್ನು ಹಲವಾರು ಭಾಗಗಳಾಗಿ ವಿಭಾಗ ಮಾಡಿದ್ವಿ. ಹೌದಾ? ದ ಫಿಸಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ. ಇಲ್ಲಿ ಭಾರತದ ಮೇಲ್ಮೈ ಲಕ್ಷಣ ಅಂತ ಬಂದಾಗ ಒಂದು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ, ಹೌದಾ, ನಾರ್ದನ್ ಹಿಮಾಲಯ ಅಂತ ಕರಿತೀವಿ. ಉತ್ತರದ ಮಹಾಮೈದಾನ, ಇದನ್ನ ನಾರ್ದನ್ ಪ್ಲೇನ್ ಅಂತ ಕರಿತೀವಿ. ದಕ್ಕನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ, ಇದನ್ನ ದಕ್ಕನ್ ಪ್ಲಾಚು ಅಂತ ಕರಿತೀವಿ. ಪೂರ್ವ ಪಶ್ಚಿಮ ಕರಾವಳಿ, ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಕೋಸ್ಟಲ್ ರೀಜನ್ ಅಂತ ಕರಿತೀವಿ. ಆ ಒಂದು ಕೋಸ್ಟಲ್ ರೀಜನ್ ಆದ್ಮೇಲೆ ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಐಲ್ಯಾಂಡ್ಸ್, ಪ್ರಮುಖ ದ್ವೀಪಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳು ಅಂತಂದೇಳಿ ಆ ಒಂದು ಭಾರತದ ಮೇಲ್ಮೈ ಲಕ್ಷಣದ ಬಗ್ಗೆ ನಾನು ಈಗಾಗಲೇ ಒಂದು ಮೊದಲನೇ ಕ್ಲಾಸ್ ಅಲ್ಲಿ ಜಸ್ಟ್ ಅದರ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ. ಅದರ ಇವತ್ತು ನಾವು ಒಂದು ತಗೊಳ್ಳೋಣ, ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು, ಇಲ್ಲಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ಆ ಹಿಮಾಲಯ ಪರ್ವತ ಶ್ರೇಣಿಗಳು ಹೇಗೆ ರಚನೆಯಾಗಿದ್ದೇವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳನ್ನು ನಾವು ಮಡಿಕೆ ಪರ್ವತಗಳಂತ ಕರೆದು ಬಿಡ್ತೀವಿ, ಫೋಲ್ಡಿಂಗ್ ಮೌಂಟೇನ್ಸ್ ಅಂತ ಕರಿತೀವಿ. ಬಟ್ ಹೌ ಇಟ್ ಈಸ್ ಫಾರ್ಮ್ಡ್, ಅವು ಹೇಗೆ ರಚನೆಯಾಗಿವೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಅದರ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಗೊತ್ತಿರಲಿ, ಜರ್ಮನಿ ದೇಶದ ಒಬ್ಬ ವಿಜ್ಞಾನಿ, ಯಾವ ದೇಶ, ಜರ್ಮನಿ. ಜರ್ಮನಿ ನೋಡಿ, ನಿಧಾನವಾಗಿ ತಾಳ್ಮೆಯಿಂದ ಸಂಪೂರ್ಣ ವಿಷಯ ಮುಗಿಯುವ ತನಕ ತರಗತಿಗಳನ್ನು ಕೇಳು. ನಾನು ರುಚಿ ತೋರಿಸಲು ಬಂದಿಲ್ಲ, ದಾಹ ತೀರಿಸಲು ಬಂದಿದ್ದೇನೆ. ಶಿಕ್ಷಣದ ದಾಹಕ್ಕೆ ಅದೆಷ್ಟೋ ಒಂದು ಸ್ಪರ್ಧಾರ್ಥಿಗಳು ವಂಚಿತರಾಗಿದ್ದಾರೆ, ಇದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳ ಅಂತಂದೇಳಿ ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಹೋಗೋಣವೇ. ಎಸ್, ಇಲ್ಲಿ ಜರ್ಮನಿ ಮೂಲದ ಒಬ್ಬ ವ್ಯಕ್ತಿ, ಜರ್ಮನಿ ಮೂಲದ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಆಲ್ಫ್ರೆಡ್ ವೆಗನರ್. ವೆರಿ ಇಂಪಾರ್ಟೆಂಟ್, ಆಲ್ಫ್ರೆಡ್ ವೆಗನರ್. ಆಲ್ಫ್ರೆಡ್ ವೆಗನರ್ ಎನ್ನುವಂತ ಒಬ್ಬ ವ್ಯಕ್ತಿ ಭೂಮಿಯ ಮೇಲೆ ಖಂಡಗಳು ಅಂದ್ರೆ ಫಲಕಗಳು, ಪ್ಲೇಟ್ಗಳು ಚಲನೆಯಲ್ಲಿವೆ ಅಂತ ಸಾಬೀತು ಮಾಡಿದ ಮೊದಲ ವಿಜ್ಞಾನಿಯು. ಇವನು 1914ರಲ್ಲಿ, ನೋಡಿ ಮೊದಲನೇ ಮಹಾಯುದ್ಧ ಅಂತ ಬಂದಾಗ ಪ್ರಾರಂಭದಲ್ಲಿ 1914ರಲ್ಲಿ ಇವನು ಒಂದು ಸಿದ್ಧಾಂತವನ್ನು ಮಂಡಿಸಿದ, ಅದೇ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಹೌದಾ? ಭೂಖಂಡ ಚಲನೆ ಸಿದ್ಧಾಂತ ಅಂತೇಳಿ. ಭೂಖಂಡ ಚಲನೆ ಸಿದ್ಧಾಂತ, ಭೂಖಂಡ ಚಲನೆ ಸಿದ್ಧಾಂತ ಅಂತಂದೇಳಿ ಆಲ್ಫ್ರೆಡ್ ವೆಗನರ್ ಅವರು 1914ರಲ್ಲಿ ಇವರು ಈ ಒಂದು ಸಿದ್ಧಾಂತ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನು ಮಂಡಿಸ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಯಾವುದಕ್ಕಂದ್ರೆ ಮಡಿಕೆ ಪರ್ವತಗಳ ರಚನೆಯಾಗುವುದಕ್ಕೆ ಈ ಥಿಯರಿನೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವರು ಏನ್ ಹೇಳ್ತಾರೆ ಅಂತಂದ್ರೆ, ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ಮಿಲಿಯನ್ ವರ್ಷಗಳ ಹಿಂದೆ ಪ್ರಸ್ತುತ ಹೀಗೆ ಹಲವಾರು ಖಂಡಗಳೇನು ವಿಭಜನೆ ಆಗಿದಾವಲ್ಲ, ಈ ರೀತಿ ಯುರೋಪು, ಇಲ್ಲಿಗ ಇದು ಮೇಲ್ಗಡೆ ಬಂದ್ರೆ ಯುರೋಪು, ಈ ಕಡೆ ಬಂದ್ರೆ ಏಷ್ಯಾ, ಆಫ್ರಿಕಾ, ಇಲ್ಲಿ ಬಂದ್ರೆ ಆಸ್ಟ್ರೇಲಿಯಾ, ಹೌದಾ, ಇಲ್ಲಿ ಬಂದ್ರೆ ಉತ್ತರ ಅಮೇರಿಕಾ ಬರುತ್ತೆ. ಇಲ್ಲಿ ಏನ್ ಬರುತ್ತೆ? ಉತ್ತರ ಅಮೇರಿಕಾ ಬರುತ್ತಲ್ವಾ, ಇಲ್ಲಿ ಉತ್ತರ ಅಮೇರಿಕಾ, ಇದ್ರ ಕೆಳಗಡೆ ದಕ್ಷಿಣ ಅಮೇರಿಕಾ, ಈ ರೀತಿ ಕೆಳಗಡೆ ಅಂಟಾರ್ಟಿಕಾ, ಈ ರೀತಿ ಒಂದೇನು ಭೂಮಿಯ ಮೇಲೆ ಪ್ರೆಸೆಂಟ್ ಇರತಕ್ಕಂಥ ಒಂದಿದೇನು 7 ಖಂಡಗಳಿದಾವಲ್ಲ, ಈ ರೀತಿ ಎಲ್ಲಾ ಖಂಡಗಳು ಬಿಡಿ ಬಿಡಿಯಾಗಿ 7 ಮಿನಲಿಂದ ಇರಲಿಲ್ಲ, ಎಲ್ಲವೂ ಒಂದೇ ಕಡೆ ಏನಾಗಿದ್ವು ಅಂದ್ರೆ ಕೇಂದ್ರೀಕೃತಗೊಂಡಿತ್ತು. ಎಲ್ಲಾ ಖಂಡಗಳು ಒಂದೇ ಕಡೆ ಸೇರಿತ್ತು. ಆ ಎಲ್ಲಾ ಖಂಡಗಳು ಒಂದೇ ಕಡೆ ಸೇರಿದ್ದಕ್ಕೆ, ಈ ರೀತಿ ಎಲ್ಲಾ ಖಂಡಗಳು ಪಜಲ್ ತರ ಒಂದೇ ಕಡೆ ಸೇರಿದ್ದಕ್ಕೆ ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಪ್ಯಾಂಜಿಯಾ ಅಂತ ಕರೀತಾರೆ. ಏನ್ ಕರೀತಾರೆ? ಪ್ಯಾಂಜಿಯಾ. ನೋಡಿ, ಬೃಹತ್ ಭೂಫಲಕ ಅಂತ ಕರಿಬಹುದು, ಪ್ಲೇಟ್. ಬೃಹತ್ ಭೂಫಲಕ, ಎಲ್ಲಾ ಖಂಡಗಳು ಒಂದೇ ಕಡೆ ಸೇರಿದ್ದಕ್ಕೆ ಪ್ಯಾಂಜಿಯಾ ಅಂತ ಕರೆದ್ರು. ಇದನ್ನು ಸುತ್ತಲೂ ಆವರಿಸಿದ ನೀರಿಗೆ ಪ್ಯಾಂಥಲಸ್ ಅಂತ ಕರೆದ್ರು. ಪ್ಯಾಂಥಲಸ್ 200 ಮಿಲಿಯನ್ ವರ್ಷಗಳು ಅಂತ ತಗೋಬಹುದು, ಅಥವಾ 225 ಮಿಲಿಯನ್ ಅಂತಾನು ಕೆಲವೊಂದ್ ಕಡೆ ಕನ್ಸಿಡರ್ ಮಾಡಿದ್ದಾರೆ ಡಾಟಾ. ಓಕೆ, ಈ ಒಂದು ಸಮಯದಲ್ಲಿ, ಹೌದಾ, 200 ಮಿಲಿಯನ್ ವರ್ಷಗಳ ಹಿಂದೆ ಈ ಒಂದು ಎಲ್ಲಾ ಖಂಡಗಳು ಒಂದೇ ಕಡೆ ಕೇಂದ್ರೀಕೃತವಾಗಿತ್ತು, ಅದಕ್ಕೆ ಪ್ಯಾಂಜಿಯಾ, ಸುತ್ತಲೂ ಆವರಿಸಿದ ನೀರಿಗೆ ಪ್ಯಾಂಥಲಸ್, ಈ ರೀತಿ ಪಿಕ್ಚರ್ ಇತ್ತು.
ನೋಡು ಸುತ್ತ ಬ್ಲೂ ಇದೆ, ನಡಕಿದ ಒಂದೇ ಕಡೆ ಖಂಡ ಇದೆ. ಈ ರೀತಿ ಬದಲು ಭೂಮಿ ಇತ್ತು. ತದನಂತರ 150 ವರ್ಷಗಳಾದ ನಂತರ ಇಲ್ಲಿ ಏನಾಗುತ್ತೆ ಅಂದ್ರೆ, ಉತ್ತರಕ್ಕೆ ಒಂದು ಭೂಖಂಡ ಚಲಿಸುತ್ತೆ, ದಕ್ಷಿಣಕ್ಕೆ ಒಂದು ಭೂಖಂಡ ಚಲಿಸುತ್ತೆ. ಹೀಗೆ ಉತ್ತರಕ್ಕೆ ಒಂದು ಭೂಖಂಡ ಚಲಿಸಿತು, ದಕ್ಷಿಣಕ್ಕೆ ಒಂದು ಭೂಖಂಡ ಚಲಿಸಿದೆ ಅಂದ್ರೆ ನಡಕ ಸೀಳಿಕೊಳ್ತು ಅಂತ ಅರ್ಥ. ನಡಕ ಸೀಳಿಕೊಳ್ತು ಅಂತ ಅರ್ಥ. ಉತ್ತರಕ್ಕೆ ಚಲಿಸಿದ ಭೂಖಂಡಕ್ಕೆ ಅವರು ಲಾರೇಷಿಯಾ ಎಂದು ಗುರುತಿಸ್ತಾರೆ. ಲಾರೇಷಿಯಾ, ಲಾರೇಷಿಯಾ ಚಲಿಸಿದ ಈ ಭೂಖಂಡಕ್ಕೆ ಗೊಂಡವಾನ ಅಂತ ಕರೀತಾರೆ. ಗೊಂಡವಾನ, ಗೊಂಡವಾನ. ಉತ್ತರಕ್ಕೆ ಚಲಿಸಿದ ಭೂಖಂಡಕ್ಕೆ ಲಾರೇಷಿಯಾ, ದಕ್ಷಿಣಕ್ಕೆ ಚಲಿಸಿದ ಭೂಖಂಡಕ್ಕೆ ಗೊಂಡವಾನ. ಮತ್ತೆ ನಡುವೆ ನೀರು ಆವರಿಸಿ ಬಿಡುತ್ತೆ ಅಲ್ಲವಾ, ಅದನ್ನ ತೆತೀಸ್ ಅಂತ ಕರೀತಾರೆ. ಹೌದಾ, ತೆತೀಸ್ ಅಂತ ಕರೀತಾರೆ. ತೆತೀಸ್ ಎನ್ನುವಂತ ಸಾಗರ ಯಾವ ಯುಗದಲ್ಲಿ ರಚನೆ ಆಗಿತ್ತು ಅಂದ್ರೆ, ಕ್ರಿಟೀಷಿಯಾ ಎನ್ನುವ ಯುಗದಲ್ಲಿ ರಚನೆ ಆಗಿತ್ತು. ಸರಿ, ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಕ್ರಿಟೀಷಿಯಾ ಯುಗ ಅಂತ ಕರಿತೀವಿ ನಾವು. ಹೀಗೆ ಉತ್ತರಕ್ಕೆ ಲಾರೇಷಿಯಾ, ದಕ್ಷಿಣಕ್ಕೆ ಕೊಂಡವಾನ ಎನ್ನುವ ಎರಡು ಭೂಫಲಕಗಳಾಗಿ ವಿಭಜನೆಯಾಗಿ ನಡುವೆ ಒಂದು ತೆತೀಸ್ ಎನ್ನುವಂತ ಸಾಗರ ಉಗಮಗೊಳ್ಳುತ್ತೆ. ಹೀಗೆ ನಿರಂತರ ಚಲನೆಗೆ ಒಳಗಾದಾಗ, ಹೀಗೆ ನಿರಂತರ ಚಲನೆಗೆ ಒಳಗಾದಾಗ 100, ಹೌದಾ 100, ಈ ಒಂದು 100 ಮಿಲಿಯನ್ ಇಯರ್ಸ್, 100 ಮಿಲಿಯನ್ ಆದಾಗ ಮತ್ತೆ ಈ ಭೂಫಲಕ ಉತ್ತರದಲ್ಲಿ ಎರಡು ಕವಲಾಗಿ ಸೀಳಲು, ದಕ್ಷಿಣದಲ್ಲಿ ಹಲವಾರು ಕವಲುಗಳಾಗಿ ಸೀಳಲು ಮುಂದಾಗುತ್ತೆ. ಹೀಗೆ ಮುಂದಾದಾಗ ನಿರಂತರ ಚಲನೆಗೆ ಒಳಪಟ್ಟ ಎಲ್ಲಾ ಖಂಡಗಳು ಬಿಡಿ ಬಿಡಿಯಾಗಿ ದೂರ ಸರಿದು, ಹೀಗೆ ಒಂದು ಮ್ಯಾಪ್ ಏನ್ ರೆಡಿ ಆಗಿದೆಯಲ್ಲ, ಪ್ರೆಸೆಂಟ್ ಏನ್ ವರ್ಲ್ಡ್ ಮ್ಯಾಪ್ ಏನಿದೆಯಲ್ಲ, ಈ ಪ್ರೆಸೆಂಟ್ ವರ್ಲ್ಡ್ ಮ್ಯಾಪ್ ಮೊದಲು ಪ್ಯಾಂಜಿಯಾ, ನಿರಂತರ ಭೂಫಲಕಗಳ ಚಲನೆಯಿಂದ ಈ ರೀತಿ ಇಷ್ಟು ಖಂಡಗಳು ಜನ್ಮ ತಾಳಿವೆ ಅಂತಂದೇಳಿ ಆಲ್ಫ್ರೆಡ್ ವೆಗನರ್ ತಮ್ಮ ಸಿದ್ಧಾಂತದಲ್ಲಿ ಹೇಳ್ಬಿಟ್ರು. ಹೇಳಿದ್ರಾ? ಎಸ್, ಹೇಳಿದ್ರು. ಇಲ್ಲಿ ಏನಾಗಿದೆ ಅಂತಂದ್ರೆ, ಆಲ್ಫ್ರೆಡ್ ವೆಗನರ್ ಈ ರೀತಿ ಹೇಳಿದ ತಕ್ಷಣ ನಿಮಗ್ ಗೊತ್ತಿರ್ಲಿ, ಈಗೇನ್ ಪ್ರೆಸೆಂಟ್ ಈ ರೀತಿ ಮ್ಯಾಪ್ ಇದೆಯಲ್ಲ, ಈ ರೀತಿ ಇದೆಯಲ್ಲ, ಆಲ್ಫ್ರೆಡ್ ವೆಗನರ್ ಅವರು ಹೇಳಿದ ತಕ್ಷಣ ಇದನ್ನ ಸರ್ ಹೆಂಗ್ ನಂಬಬೇಕು ನಾವು ಅಂತ ಬಂದಾಗ, ಆಫ್ರಿಕಾದಿಂದ ದಕ್ಷಿಣ ಅಮೆರಿಕಾ ಪ್ರತ್ಯೇಕ ಆಗಿದೆ ನೋಡಿ. ಪ್ರತ್ಯೇಕ ಆದಾಗ ಒಂದು ಜಸ್ಟ್ ಅಬ್ಸರ್ವ್ ಮಾಡಿ, ಒಂದು ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಇದರಿಂದ ವಿಕೋಚನೆ ಆಗಿದೆ ಅಂದ್ರೆ, ಈ ಫಲಕದಿಂದ ಈ ಫಲಕ, ಈ ಕಾಂಟಿನೆಂಟಲ್ ಪ್ಲೇಟ್ ಇಂದ ಈ ಪ್ಲೇಟ್ ಡೈವರ್ಜೆಂಟ್, ಇಲ್ಲಿ ಮೇಲ್ಗಡೆ ಈ ಪ್ಲೇಟ್ ಡೈವರ್ಜೆಂಟ್ ಆಗಿದೆ, ಈ ಪ್ಲೇಟ್ ಡೈವರ್ಜೆಂಟ್ ಆಗಿದೆ, ಅದಕ್ಕೆ ಇಲ್ಲಿ ನಡಕ ಅಟ್ಲಾಂಟಿಕ್ ಸಾಗರ ಅಂದ್ರೆ. ಇಲ್ಲಿ ನೋಡಿ, ಇವೆರಡು ಪಜಲ್ ತರ ಜೋಡಿಸ್ಬೋದು ದಕ್ಷಿಣ ಅಮೆರಿಕಾ ಆಫ್ರಿಕಾವನ್ನ. ಸರ್ ಹೆಂಗ ಅಲ್ಲೇ ಅದೇ ಆಗಿದೆ ಅಂತ ಹೆಂಗ ಹೇಳ್ತೀವಿ ಅಂದ್ರೆ, ನಿಮಗೆ ಗೊತ್ತಿರ್ಲಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್, ಯಾವ್ದಾರ ಆದ್ರೆ ಅಂದ್ರೆ, ಆಫ್ರಿಕಾದ ಪಶ್ಚಿಮ ಕರಾವಳಿ ಭಾಗ ದಕ್ಷಿಣ ಅಮೆರಿಕದ ಪೂರ್ವ ಕರಾವಳಿ ಭಾಗದಲ್ಲಿ ಸಿಕ್ಕ ಖನಿಜಾಂಶಗಳಾಗಲಿ, ಸಿಕ್ಕ ಪಳಿಯುಳಿಕೆಗಳಾಗಲಿ, ಅಲ್ಲಿರ್ತಕ್ಕಂತ ಈ ಒಂದು ಜೀವ ಸಂಪತ್ತಾಗಲಿ, ಎಲ್ಲ ಒಂದೇ ಇದೆ ಪ್ರೆಸೆಂಟ್. ಸರಿ, ಹೆಂಗ ಅದನ್ನ ಕಾರ್ಬನ್ 14 ಡೇಟ್ ಅಂತ ನಾವೇನ್ ಚೆಕ್ ಮಾಡ್ತೀವಲ್ಲ, ಅರ್ಧ ವಿಷಯ ಚೆಕ್ ಮಾಡ್ತೀವಲ್ಲ, ಅದರ ಆಧಾರದ ಮೇಲೆ ನಾವು ಪತ್ತೆ ಹಚ್ಬೋದು ಅಂದ್ರೆ, ಆಫ್ರಿಕಾ ಪ್ಲೇಟ್ ಇಂದ ಇದಕ್ಕೆ ಪ್ರತ್ಯೇಕ ಆಗಿದೆ ಅಂತ ಅರ್ಥ. ಇರೋಜ್ ಈ ಯುರೇಷಿಯನ್ ಪ್ಲೇಟ್ ಇಂದ ಇದು ಉತ್ತರ ಅಮೆರಿಕಾ ಪ್ರತ್ಯೇಕ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಇಂಡಿಯಾನು ಇಲ್ಲೇ ಇದೆ, ಅಂಟಾರ್ಟಿಕಾ ಆಸ್ಟ್ರೇಲಿಯಾ ಇದೆ, ಇಲ್ಲಿ ಮಡಗಾಸ್ಕರ್ ಇದೆ, ಇವು ಹೀಗೆ ಸರಿತಾ ಸರಿತಾ ಆಸ್ಟ್ರೇಲಿಯಾ ಈ ಕಡೆ ಬಂದಿದೆ, ಅಂಟಾರ್ಟಿಕಾ ಕೆಳಗೋಗಿದೆ, ಆಫ್ರಿಕಾ ಅಂಟಾರ್ಟಿಕಾ ಕೆಳಗೋಗಿದೆ, ಇಂಡಿಯಾ ಈ ರೀತಿ ಸರಿದು ಬಂದಿದೆ, ಈ ರೀತಿ ಇಂಡಿಯಾ ಮೇಲ್ಗಡೆ ಬಂದಿದೆ. ಈ ಇಂಡಿಯಾ ಇದೆ ಅಲ್ಲ, ಈ ಇಂಡಿಯಾ ಇದೆ ಅಲ್ಲ, ಈ ರೀತಿ ಮೇಘ ಚಲಿಸ್ಕೊಂತ ಬರುತ್ತೆ, ಹಿಂಗ್ ಬಂದ್ಬಿಡುತ್ತೆ. ಇದು ಇಂಡಿಯಾ ಈ ರೀತಿ ಮೇಲ್ ಚಲಿಸ್ಕೊಂಡ್ ಬಂದಾಗ ಇಲ್ಲಿ ತೆತೀಸ್ ಸಾಗರಕ್ಕೆ ಹೊಡೆದು ಯುರೇಷಿಯನ್ ಪ್ಲೇಟಿಗೆ, ಗೊಂಡವಾನ ಪ್ಲೇಟಿನ ಒಂದು ಭಾಗ ಇಂಡಿಯನ್ ಪ್ಲೇಟಿಂಗ್ ಹೊಡೆದಾಗ ಅಲ್ಲಿ ಫೋಲ್ಡಿಂಗ್ ಆಗುತ್ತೆ, ಈ ರೀತಿ ಫೋಲ್ಡಿಂಗ್ ಆಗುತ್ತೆ. ಹೌದಾ? ಅಂದ್ರೆ ಗೊಂಡವಾನ ಭೂಭಾಗದ ಭಾರತವು ನಿರಂತರವಾಗಿ ಚಲನೆಗೆ ಒಳಪಟ್ಟು, ನಿರಂತರವಾಗಿ ಚಲನೆಗೆ ಒಳಪಟ್ಟು ಲಾರೇಷಿಯನ್ ಪ್ಲೇಟಿಗೆ ಬಂದು ತಾಗಿದಾಗ ನಡುವೆ ಸ್ವಲ್ಪ ತೆತಿಸ್ ಸಾಗರ ಸಣ್ಣದಾಗುತ್ತಾ ಮುಳುಗಡೆಯಾಗಿ ಈ ರೀತಿ ಮಡಿಕೆಯಾಗಿ ನಿರ್ಮಾಣಗೊಂಡಿದೆ. ಹೌದಾ? ಈ ರೀತಿ ಮಡಿಕೆಯಾಗಿ ನಿರ್ಮಾಣಗೊಂಡಿದ್ದೇ ಮಡಿಕೆ ಪರ್ವತಗಳು, ಹಿಮಾಲಯ ಪರ್ವತ ಶ್ರೇಣಿಗಳು. ಈ ರೀತಿ ಹಿಮಾಲಯ ಪರ್ವತ ಶ್ರೇಣಿಗಳೇನ ಹಿಂಗ ಫೋಲ್ಡಿಂಗ್ ಆಗಿ ಫಾರ್ಮೇಷನ್ ಆಗಿಬಿಡುತ್ತಲ್ವಾ, ಅಂದ್ರೆ ಲಾರೇಷಿಯನ್ ಪ್ಲೇಟಿಗೆ ಗೊಂಡವಾನ ಪ್ಲೇಟಿನ ಒಂದು ಭೂಫಲಕ ಇಂಡಿಯಾ ಬಂದು ಹೊಡೆದ್ಬಿಡುತ್ತೆ. ಹೊಡೆದಾಗ ಇಂಡಿಯಾ ಬಂದು ಅಲ್ಲಿ ಸೇರೋದು ಹಿಂಗ್ ಫೋಲ್ಡ್ ಆಗುತ್ತೆ, ತೆತೀಸ್ ಸಾಗರ ಮುಳುಗಿಬಿಡುತ್ತೆ, ತೆತೀಸ್ ಸಾಗರ ಮುಳುಗಿಬಿಡುತ್ತೆ. ಆ ತೆತೀಸ್ ಸಾಗರ ಯಾವಾಗ ಇಲ್ಲಿ ರಚನೆ ಆಗಿತ್ತಲ್ಲ 150 ಮಿಲಿಯನ್ ವರ್ಷಗಳ ಹಿಂದೆ, ಮತ್ತೆ ಈ ಭಾಗದಲ್ಲಿ ಹರಿಯುವ ನದಿಗಳೆಲ್ಲ ಹೋಗಿ ತೆತೀಸ್ ಸಾಗರದಲ್ಲಿ ಸೇರ್ತಿತ್ತು. ಆ ನದಿಗಳು ಹರಿದು ಹೋಗಿ ತೆತೀಸ್ ಸಾಗರದಲ್ಲಿ ಸೇರ್ಬೇಕಾದ್ರೆ ಅದು ತನ್ನೊಂದಿಗೆ ತೆಗೆದುಕೊಂಡೋಗುವ ಕಣಶಿಲೆಗಳನ್ನ ಅಲ್ಲಿ ಹೋಗಿ ಸಂಗ್ರಹ ಮಾಡ್ತಿತ್ತು. ಈಗ ಇಲ್ಲಿ ನಡಕ ತೆತೀಸ್ ಸಾಗರ ಇದೆ, ಈ ಕಡೆ ಇಂಡಿಯನ್ ಪ್ಲೇಟ್ ಇದೆ, ಈ ಕಡೆ ಬಂದ್ಬಿಟ್ಟು ಯುರೇಷಿಯನ್ ಪ್ಲೇಟ್ ಇದೆ, ಈ ಕಡೆ ಇಂಡಿಯನ್ ಪ್ಲೇಟ್ ಇದೆ, ನಡಕ ಆಲ್ರೆಡಿ ತೆತೀಸ್ ಸಾಗರದಲ್ಲಿ ನದಿಗಳ ಸಂಚಯನದಿಂದ ಕಣಶಿಲೆಗಳ ರಚನೆ ಆಗಿದೆ. ಆ ತೆತೀಸ್ ಸಾಗರ
ನಡುಕಿದ್ದಾಗ ಇವೆರಡು ಪ್ಲೇಟ್ ಹಿಂಗ ನಿಧಾನಕ್ಕೆ ಬರಬೇಕಾದ್ರೆ ಕಣಶಿಲೆಗಳು ಮೇಲೆ ಎದ್ದುತ್ತಾ ಫೋಲ್ಡ್ ಆಗಿ ಒಂದು ಭೂಫಲಕ ಕೆಳಗೆ ಹೋಗುತ್ತೆ, ಇನ್ನೊಂದು ಭೂಫಲಕ ಮೇಲೆಗೆ ಅದು ಹಿಂಗೆ ಫೋಲ್ಡ್ ಆದಾಗ ಕಣಶಿಲೆಗಳು ಮೇಲೆ ಎದ್ದು ಹಿಮಾಲಯ ಫಾರ್ಮೇಷನ್ ಆಗಿಬಿಡುತ್ತೆ. ಎರಡು ಭೂಫಲಕಗಳ ಸಂಕೋಚನ ಕ್ರಿಯೆಯಿಂದ ರಚನೆಯಾಗುವ ಒಂದು ಪರ್ವತಕ್ಕೆ ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಟೂ ಪ್ಲೇಟ್ಸ್ ಆರ್ ಕನ್ವರ್ಜೆಂಟ್ ಮೂಮೆಂಟ್, ಅವಾಗ ಏನ್ ಫಾರ್ಮೇಷನ್ ಆಗ್ತವೆ? ಫೋಲ್ಡಿಂಗ್ ಮೌಂಟೇನ್ಸ್. ಫೋಲ್ಡಿಂಗ್ ಮೌಂಟೇನ್ಸ್ ಫಾರ್ಮೇಷನ್ ಆಗ್ತವೆ ತಾನೇ? ಹೌದಾ? ಯಾವ ಮೌಂಟೇನ್ಸ್ ಫಾರ್ಮೇಷನ್ ಆಗ್ತವೆ? ಫೋಲ್ಡಿಂಗ್. ಇಲ್ಲಿ ನೋಡಿ, ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಕಡೆ ಇಂಡಿಯಾ ಹಿಂಗೆ ಚಲಿಸ್ಕೊಂಡ್ ಬರ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಚಂದ ಕೊಟ್ಟಿದ್ದಾನೆ. 71 ಮಿಲಿಯನ್ ಇಯರ್ಸ್ ಆಗೋ, 55 ಮಿಲಿಯನ್ ಇಯರ್ಸ್ ಆಗೋ, 38 ಮಿಲಿಯನ್ ಇಯರ್ಸ್ ಆಗೋ, 10 ಮಿಲಿಯನ್ ಇಯರ್ಸ್ ಆಗೋ ಅಂದ್ರೆ ನಿಮ್ಗೆ ಹೊಡಿತು. ಆ ಭಾಗದಲ್ಲಿ ಫೋಲ್ಡಿಂಗ್ ಆಗಿತ್ತು, ಈಗೂ ಕಂಟಿನ್ಯೂಸ್ ಇದೆ ಅದು ಫೋಲ್ಡಿಂಗ್. ಮತ್ತೆ ಹೋಗಿ ಕುಂತಿ ನೋಡಿ ಅಂತ ಫೋಲ್ಡ್ ಆಗತ್ತೆ ಅಂತೇಳಿ, ಇಟ್ಸ್ ವೆರಿ ಸ್ಲೋ ಮೋಷನ್. ಒಂದು ವರ್ಷಕ್ಕೆ 0. ಎಷ್ಟೋ ಮಿಲಿಮೀಟರ್ ಅಷ್ಟು ಅದು ಮೋಷನ್ ಇರುತ್ತೆ, ಅಷ್ಟು ಸ್ಲೋ ಹೋಗುತ್ತೆ. ಮತ್ತೆ ಅದಕ್ಕೆ ಕೊರೆಲಿಸಿಸ್ ಫೋರ್ಸ್ ಅಪ್ಲೈ ಮಾಡಿ, ಏನು ಉತ್ತರದಲ್ಲಿ ಬಲಕ್ಕ ದಕ್ಷಿಣದಲ್ಲಿ ಎಡಕ್ಕ ಅಂತಿಲ್ಲ, ಇಟ್ಸ್ ವೆರಿ ಸ್ಲೋ ಮೋಷನ್, ಗೊತ್ತೇ ಆಗಲ್ಲ ಹೋಗೋದದು, ಅಷ್ಟು ನಿಧಾನ ಚಲಿಸ್ತಿರುತ್ತೆ ಪ್ಲೇಟ್. ಅದಕ್ಕೆ ಮಿಲಿಯನ್ ಇಯರ್ಸ್ ಬೇಕು. ಅದು ಬಂದು ಹಿಂಗೆ ಹೊಡೆದಾಗ ಹಿಂಗೆ ಫೋಲ್ಡ್ ಆಗಿ ಮೌಂಟೇನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಡಕ ತೆತೀಸ್ ಸಾಗರ ಇದೆ, ಓಷಿಯನ್. ಈ ಕಡೆ ಅವನು ಎಷ್ಟು ಚಂದ ಕೊಟ್ಟಿದ್ದ ನೋಡಿ, ಏಷ್ಯಾ ಪ್ಲೇಟ್, ಇಂಡಿಯಾ ಪ್ಲೇಟ್ ಹಿಂಗೆ ಬರ್ತಾ ಇದೆ. ಒಂದು ಪ್ಲೇಟ್ ಡೌನ್ ಸೈಡ್ ರೀತಿ, ಒಂದು ಪ್ಲೇಟ್ ಡೌನ್ ಸರಿತಾ ಇದೆ, ಒಂದು ಪ್ಲೇಟ್ ಹೈಟ್ ಹೋಗ್ತಾ ಇದೆ. ಸರ್, ಪ್ಲೇಟ್ ಯಾಕೆ ಸರಿತಾ ಇದೆ? ಕೆಳಗಡೆ ಎಸ್ತಿನೋಸ್ಪಿಯರ್ ಇದೆ. ಎಸ್ತಿನೋಸ್ಪಿಯರ್ದಲ್ಲಿ ಏನಿದೆ? ಎಸ್ತಿನೋಸ್ಪಿಯರ್ದಲ್ಲಿ ಮ್ಯಾಗ್ಮಾ ಇದೆ, ಮತ್ತೆ ಅದು ದ್ರವ ಸ್ಥಿತಿಯಲ್ಲಿದ್ದಾಗ ಮೇಲೆ ಪ್ಲೇಟ್ ಮೂಮೆಂಟ್ ಆಗೋದು ಸಹಜ. ಅಂದ್ರೆ ನಾವು ಜ್ವಾಲಾಮುಖಿ ಒಳಗಡೆ ಮ್ಯಾಗ್ಮಾದ ಮೇಲೆ ತೇಲಕತ್ತೀವಿ ಅಂತ ಅರ್ಥ. ನಾವು ಈ ಪ್ಲೇಟ್ ಅದಕ್ಕೆ ಅದು ಮೂಮೆಂಟ್ ಹಾಕಾಕ್ತವೆ. ಇದು ಒಂದು ಪ್ಲೇಟ್ ಡೌನ್ ಆಗುತ್ತೆ, ಒಂದು ಪ್ಲೇಟ್ ಹೈಟ್ ಆಗುತ್ತೆ. ಇದು ಹಿಂಗೆ ಕಲ್ಕೊಂತ ಕಲ್ಕೊಂತ ಬಂದಾಗ ಇದ್ರೊಳಗಿರ್ತಕ್ಕಂತ ಕಣಶಿಲೆಗಳು ಮೇಲೆ ಎದ್ದು ಹಿಂಗೆ ಫೋಲ್ಡ್ ಆಗಿ ಇಲ್ಲಿ ಮೌಂಟೇನ್ಸ್ ಫಾರ್ಮೇಷನ್ ಆಗಿಬಿಡುತ್ತೆ, ಮಡಿಕೆ ಪರ್ವತಗಳು. ಇಲ್ಲಿ ಕೊಟ್ಟಿದ್ದೆ ನೋಡಿ ಎಷ್ಟು ಚಂದ, ಇಲ್ಲಿ ಹಿಮಾಲಯ ಫಾರ್ಮೇಷನ್ ಕೊಟ್ಟಿದೆ, ಇಲ್ಲೆಲ್ಲ ಹಿಮಾಲಯ ಫಾರ್ಮೇಷನ್ ಆಗಿದೆ. ಹೌದಾ? ಈ ರೀತಿ ಹಿಮಾಲಯ ಫಾರ್ಮೇಷನ್, ಅವಾಗಿನ ಪ್ರದೇಶದಲ್ಲಿ ಹಿಮಾಲಯದಲ್ಲಿ ಹಿಮಾಲಯ ರಚನೆಯಾದ ಒಂದು ಸಂದರ್ಭದಲ್ಲಿ ಅವಾಗೂ ಹಿಮಾಲಯದಲ್ಲಿ ಜ್ವಾಲಾಮುಖಿಗಳಾಗಿತ್ತು ಪ್ರಾಚೀನ ಇದರಲ್ಲಿ, ಅದೆಲ್ಲ ಅವಶೇಷ ಕುರುಗಳ ಮೇಲೆ ಸಿಕ್ಕಿವೆ. ಈ ರೀತಿ ಫೋಲ್ಡ್ ಆಗಿ ಹಿಮಾಲಯ ರಚನೆ ಆಗಿತ್ತು. ಹಿಂಗೆ ಹಿಮಾಲಯ, ನಿಮಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ಈ ಯೂಟ್ಯೂಬ್ನಲ್ಲಿ ಹಿಮಾಲಯ ಫಾರ್ಮೇಷನ್ ಎಚ್ ಡಿ ಅಂತ ಹೊಡಿರಿ. 1 ನಿಮಿಷ ಮೇಲೆ ಎಷ್ಟೋ ಸೆಕೆಂಡ್ಸ್ ಒಂದು ವಿಡಿಯೋ, ಫಸ್ಟ್ ವಿಡಿಯೋ ಅದೇ ಬರುತ್ತೆ, ಅದನ್ನು ನೋಡಿಬಿಡು. ಎಷ್ಟು ಚಂದ ತೋರಿಸ್ಬಿಡ್ತಾನೆ ಅವನು ಫಾರ್ಮೇಷನ್ ಆಫ್ ಹಿಮಾಲಯ, ಅಂದ್ರೆ ಹಿಮಾಲಯ ಫಾರ್ಮೇಷನ್ ಎಚ್ ಡಿ ಅಂತ ಗೊತ್ತಾಗ್ಬಿಡುತ್ತೆ. 1 ನಿಮಿಷ ವಿಡಿಯೋ ಇದೆ, ಸ್ವಲ್ಪ ಮೇಲೆ ಒಂದು ಎಷ್ಟೋ ಸೆಕೆಂಡ್ಸ್ ಇದೆ. ಈ ರೀತಿ ಒಂದು ಭಾರತ ನಿರಂತರವಾಗಿ ಚಲನೆಗೆ ಒಳಪಟ್ಟು ಬಂದು ಈ ಒಂದು ಯುರೋಪಿಯನ್ ಯುರೇಷಿಯನ್ ಪ್ಲೇಟ್ ಅಥವಾ ಲಾರೇಷಿಯನ್ ಪ್ಲೇಟಿಗೆ ಹೊಡೆದಾಗ ಫೋಲ್ಡ್ ಆಗಿ ರಚನೆಯಾಗಿದ್ದೆ ಮಡಿಕೆ ಪರ್ವತಗಳು, ಹಿಮಾಲಯ ಪರ್ವತ, ಇತ್ತೀಚೆಗೆ ಜನ್ಮ ತಾಳಿದ ಪರ್ವತಗಳು. ಇತ್ತೀಚೆಗೆ ಅಂದ್ರೆ ಈ ಕರೆಂಟ್ ಇವೆಂಟ್ ಅನ್ಕಂದಿ, ಈ ಒಂದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಒಳಗಡೆ ಅದು ಬರ್ತಾ 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 ರಚನೆ ಆಗಿದ್ದು. ಹೌದಾ? ಮತ್ತೆ ಅದಕ್ಕೆ ಲಕ್ಷಾಂತರ ವರ್ಷದ ಹಿಂದೆನೆ, ಅಂದ್ರೆ ನಮ್ಮ ಭಾರತದ ಭೂಫಲಕದಲ್ಲಿ ಅದೇ ಹೊಸದ ಅಂತ ಅರ್ಥ. ಮತ್ತೆ ಈಗ ರಚನೆ ಆಲ್ರೆಡಿ ಪ್ಲೇಟ್ ಇದೆ, ಅದು ಬಂದು ಹೊಡೆದ ಹಿಮಾಲಯ. ಆ ರೀತಿ ಇತ್ತೀಚೆಗೆ ರಚನೆಯಾದ ಪರ್ವತಗಳು. ಹೌದಾ? ಈ ರೀತಿ ಹಿಮಾಲಯ ಪರ್ವತ ಶ್ರೇಣಿಗಳು ನಮ್ಮ ಭಾರತದ ಉತ್ತರ ಭಾಗದಲ್ಲಿ ರಚನೆ ಆಗಿದಾವಲ್ಲ, ಹಿಮಾಲಯ ಪರ್ವತ ಶ್ರೇಣಿ ನಮ್ಮ ಭಾರತದ ಉತ್ತರ ಭಾಗದಲ್ಲಿ ರಚನೆ ಆಗಿದಾವಲ್ಲ. ಎಸ್, ಹಾಗಾದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳು ರಚನೆ ಆಗಿದಾವೆ. ಹಾಗಾದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳು ರಚನೆಯಾಗುವುದರಿಂದ, ಹಿಮಾಲಯ ಪರ್ವತ ಶ್ರೇಣಿಗಳು ನಮಗೆ ರಚನೆ ಆಗಿರುವುದರಿಂದ ಇದರಿಂದ ಆಗುವ ನಮಗೆ ಏನಾದರೂ ಒಂದು ಅನುಕೂಲಗಳ ಇತ್ತಾ ಹಿಮಾಲಯದಿಂದ ಅಂತ ಬಂದಾಗ, ಅಡ್ವಾಂಟೇಜ್ ಏನಾದ ಇತ್ಯಾ ಅನುಕೂಲಗಳು ನೋಡಿ, ಅಡ್ವಾಂಟೇಜ್ ಏನು ಹಿಮಾಲಯ ರಚನೆ ಇದಂತ. 1ನೇದು ಬಂದ್ಬಿಟ್ಟು ವಾಯುಗುಣ, ವೆರಿ ಇಂಪಾರ್ಟೆಂಟ್. ವಾಯುಗುಣ ಏನು? ವಾಯುಗುಣ ಅಂತ ಬಂದಾಗ ಈಗ ನೋಡಿ, ಇಲ್ಲಿ ಜಸ್ಟ್ ಒಂದು ಮ್ಯಾಪ್ ತಗೊಂಡ್ಬಿಡ್ತೀನಿ ನಾನು ನಾರ್ದನ್ ಹಿಮಾಲಯದ್ದು. ಜಸ್ಟ್ ಕೇಳಿ, ಅಪ್ಪಿ ಪೇಷನ್ಸ್ಲೇ ಕೇಳು, ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಹುಡುಗಾಟನೇ ಅಲ್ಲ. ಹೌದಾ? ಒಂದು ಸರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಯಾವ್ದಾನ ಬುಕ್ ಓದು, ಐ ಅಗ್ರಿ. ಈಗ ಹಿಮಾಲಯ ಇದಾವಲ್ಲ, ಎಸ್, ಈ ರೀತಿಯಲ್ಲಿ ಹಿಮಾಲಯಗಳಿದಾವಲ್ಲ, ಈ ರೀತಿ ಹಿಮಾಲಯಗಳಿದಾವಲ್ಲ. ಹಿಮಾಲಯಗಳು ಅಂತ ಬಂದಾಗ ನಿಮಗೆ ಗೊತ್ತಿರ್ಲಿ ಈ ಮೇಲಿಂದ ಬರ್ತಕ್ಕಂಥ ಶೀತಮಾರುತವನ್ನು ತಡೆಯೊಡ್ಡುತ್ತೆ. ಶೀತಮಾರುತ ಏನ್ ಮಾಡುತ್ತೆ? ತಡೆಯೊಡ್ಡುತ್ತೆ. ಅದು ನಮಗೆ ಪ್ಲಸ್ ಪಾಯಿಂಟ್. ಅಷ್ಟೇ ಅಲ್ಲದೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಎಂಟ್ರಿ ಕೊಡ್ತಾವಲ್ಲ, ಎಂಟ್ರಿ ಕೊಟ್ಟಾಗ ಈ ಕಡೆ ಪಶ್ಚಿಮ ಘಟ್ಟ ತಡೆಯುತ್ತೆ, ಅವನು ದಾಟಿ ಹೋಗಿದ್ದು ಹಿಮಾಲಯ ತಡೆಯುತ್ತೆ. ಹಾಗಾಗಿ ಇಲ್ಲಿ ಉತ್ತರ ಭಾರತದಲ್ಲಿ ಮಳೆ ಆಗುತ್ತೆ. ಯಾಕೆ? ಮೋಡಗಳು ನಿಂತು ಬಿಡ್ತವೆ. ಉತ್ತರ ಭಾರತದಲ್ಲಿ ಮಳೆಗೆ ಪಾತ್ರ ವಹಿಸುತ್ತೆ, ಶೀತ ಮಾರುತಗಳನ್ನು ತಡೆಯೊಡ್ಡುತ್ತೆ ವಾಯುಗುಣ. ಅಡ್ವಾಂಟೇಜ್ ತಾನೇ? ಹೌದಾ? ಹೌದಲ್ಲೋ. ಹಾ, ವಾಯುಗುಣ. ನಂತರ ನದಿಗಳ ಉಗಮ.
ನದಿಗಳ ಉಗಮ ನದಿಗಳ ಉಗಮ ನದಿಗಳ ಉಗಮ ಅಂತ ಬಂದಾಗ ಅಪಿ ಹಿಮಾಲಯ ಈಗಾಗಲೇ ರಚನೆ ಆಗಿಬಿಡುತ್ತೆ ಫೋಲ್ಡಿಂಗ್ ಆಗಿ ಫಾರ್ಮೇಷನ್ ಆಯಿತು ಎತ್ತರ ಇರುತ್ತಲ್ಲ ಮತ್ತೆ ಹೈಟ್ ಹಿಮಾಲಯ ಅಂತ ಬಂದಾಗ ಪ್ರಪಂಚದಲ್ಲೇ ಅತಿ ಎತ್ತರವಾದ ಪರ್ವತ ಶಿಖರ ಕಂಡುಬರೋದಿಲ್ಲೇ ಅಲ್ಲಿ ಯಾವಾಗಲೂ ಹಿಮ ಇರುತ್ತೆ ಮೇಲೆ ಯಾಕೆ ಪ್ರತಿಯೊಂದು ಕಿಲೋಮೀಟರ್ ಮೇಲದಂತ 6.5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಗೋದ್ರಿಂದ ಹಿಮಾಲಯ ಅಂತ ಬಂದಾಗ 6000 ಮೀಟರ್ ಹೈಟ್ ಬಂದ್ರೆ ಅಲ್ಲಿ ಟೆಂಪರೇಚರ್ ಮೇಲೆ ಅಲ್ಲೆಲ್ಲ ಹಿಮ ಇರುತ್ತೆ ಅದು ಬಿಸಿಲಿಗೆ ಕರಗುತ್ತೆ ಹರಿದು ಬರುತ್ತಿರುತ್ತೆ ಗ್ಲೇಷಿಯರ್ ಆಗಿ ಬರುತ್ತಿರುತ್ತೆ ನಂತರ ನದಿಯಾಗಿ ಹರಿಯುತ್ತೆ ಉತ್ತರ ಭಾರತದಲ್ಲಿ ಸರ್ವಕಾಲಿಕ ನದಿಗಳು ಹರಿಯುವಕ್ಕೆ ಪಾತ್ರ ವಹಿಸುತ್ತೆ ಇಲ್ಲಿ ಬಂದ್ರೆ ಗಂಗಾ ಇದಕ್ಕೆ ಯಮುನಾ ಇಲ್ಲಿ ಬಂದ್ರೆ ಬ್ರಹ್ಮಪುತ್ರ ಈ ಕಡೆ ಹೋದ್ರೆ ಸಿಂಧು ಹೀಗೆ ಸರ್ವಕಾಲಿಕ ನದಿಗಳ ಹರಿಯುವಿಕೆಗೆ ಪಾತ್ರ ವಹಿಸುತ್ತೆ ಎಂದಿಗೂ ಈ ನದಿಗಳು ಬತ್ತಿ ಹೋಗುವುದಿಲ್ಲ ಬೇಸಿಗೆಯಲ್ಲಿ ಹಿಮದಿಂದ ನದಿ ಹರಿದರೆ ಮಳೆಗಾಲದಲ್ಲಿ ಈ ಪರ್ವತ ಪ್ರದೇಶದಲ್ಲಿ ಮೋಡಗಳು ನಿಂತು ಆ ಪ್ರದೇಶದಲ್ಲಿ ಮಳೆಯಾಗಿ ನದಿ ಹರಿತವೆ ದಕ್ಷಿಣ ಭಾರತದಲ್ಲಿ ಋತುಕಾಲಿಕ ನದಿಗಳು ಬಟ್ ಉತ್ತರ ಭಾರತದಲ್ಲಿ ಸರ್ವಕಾಲಿಕ ನದಿಗಳು ಹೀಗೆ ನದಿಗಳ ಉಗಮಕ್ಕೂ ಸಹ ಪಾತ್ರ ವಹಿಸುತ್ತೆ ಹಿಮಾಲಯ ರಚನೆಯಾದಾಗ ಅಲ್ಲಿ ನದಿಗಳ ಉಗಮಕ್ಕೂ ಪಾತ್ರ ವಹಿಸುತ್ತೆ ಎಷ್ಟೋ ನದಿಗಳು ಹರಿದು ಬರ್ತಾ ನೋಡಿ ಇಲ್ಲಿ ನಾನು ನದಿಗಳಲ್ಲಿ ಹೇಳಿದ್ದೀನಿ ಹೌದಾ ಈ ಕಡೆ ರಾಮಗಂಗಾ ಬರುತ್ತೆ ಗೋಮತಿ ಬರುತ್ತೆ ಗಗ್ರಾ ಬರುತ್ತೆ ಗಂಡಕ್ ಬರುತ್ತೆ ಬೂರಿ ಗಂಡಕ್ ಬರುತ್ತೆ ಮಹಾನಂದ ಬರುತ್ತೆ ತಿಸ್ತಾ ಹೋಗುತ್ತೆ ಈ ಕಡೆ ಬಂದ್ರೆ ಸಿಂಧು ನದಿಗೆ ಸಟ್ಲೇಜ್ ಹೌದಾ ಆಮೇಲೆ ಯಾವುದು ಈ ಕಡೆ ಜೀಲಂ ಚಿನಾಬ್ ರಾವಿ ಬಿಯಾಸ್ ಶಿಯೋಕ್ ಹೀಗೆ ಹಲವಾರು ನದಿಗಳು ಬಂದು ಸೇರ್ತಾ ಇದೆ ಸರ್ವಕಾಲಿಕ ನದಿಗಳು ಹೌದಾ ಎಸ್ ಇಷ್ಟೇ ಅಲ್ಲದೆ ಸರ್ವಕಾಲಿಕ ನದಿಗಳು ಹರಿಯುವುದರಿಂದ ಉತ್ತರದ ಮಹಾ ಮೈದಾನ ನಿರ್ಮಾಣಗೊಂಡಿದೆ ಉತ್ತರದ ಮಹಾ ಮೈದಾನ ಉತ್ತರದ ಮಹಾ ಮೈದಾನ ನಿರ್ಮಾಣಕ್ಕೆ ಪಾತ್ರ ವಹಿಸುತ್ತೆ ಯಾಕಂದ್ರೆ ನದಿಗಳು ಹರಿದು ಬರುವುದರಿಂದ ತನ್ನೊಂದಿಗೆ ಶಿಲೆಗಳ ಶಿಥಿಲೀಕರಣವನ್ನು ಮಾಡಿಕೊಳ್ಳುತ್ತಾ ಉತ್ತರದ ಮಹಾ ಮೈದಾನದಲ್ಲಿ ತಂದು ವಿಸ್ತಾರಗೊಳಿಸಿ ಬಿಡುತ್ತೆ ಹೀಗೆ ನಿರಂತರ ನದಿಗಳು ತಮ್ಮ ಹಿಮಾಲಯದಿಂದ ತಂದ ಎಲ್ಲಾ ಜೈವಿಕ ಅಂಶವಿರಲಿ ಎಲ್ಲಾ ಒಂದು ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಎಲ್ಲಾ ಒಂದು ಖನಿಜಾಂಶವಿರಲಿ ಎಲ್ಲ ತಂದು ಮೈದಾನದಲ್ಲಿ ವಿಸ್ತಾರ ಮಾಡುತ್ತೆ ಉತ್ತರದ ಮೈದಾನ ಅಂತ ಬಂದಾಗ ಇದೇ ಭಾಗ ತಾನೇ ಭಾರತದ ಹೃದಯ ಭಾಗ ಅಂತ ಕರಿತೀವಲ್ಲ ನಾವು ಹೌದಾ ಇದೆಲ್ಲ ಭಾರತದ ಹೃದಯ ಭಾಗ ಅಲ್ವಾ ಇದು ಉತ್ತರದ ಮೈದಾನ ಭಾಗ ಇದೆಲ್ಲ ಉತ್ತರ ಮೈದಾನ ಭಾಗ ಯಾಕಂದ್ರೆ ದೊಡ್ಡ ಮೈದಾನ ಇದು ಭಾರತದಲ್ಲಿ ಹೃದಯ ಭಾಗ ಯಾಕಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಯಾಕೆ ಮೂಲಭೂತ ಸೌಕರ್ಯ ಯಾವಾಗಲೂ ನದಿ ಹರಿಯುತ್ತೆ ಮೂಲಭೂತ ಸೌಕರ್ಯದಲ್ಲಿ ಒಂದು ಭಾಗ ಸಾರಿಗೆ ವ್ಯವಸ್ಥೆಗೆ ಅಡ್ಡ ಪರಿಣಾಮ ಇಲ್ಲ ಕೃಷಿ ಯಾವಾಗಲೂ ನದಿ ಇದ್ರೆ ಕೃಷಿ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಕೃಷಿ ಚೆನ್ನಾಗಿದ್ರೆ ಅದರಿಂದ ಕಚ್ಚಾ ವಸ್ತುಗಳು ಸಿದ್ಧ ವಸ್ತುಗಳು ಕೈಗಾರಿಕೆನೂ ಚೆನ್ನಾಗಿರುತ್ತೆ ಪ್ರತಿಯೊಂದರಲ್ಲೂ ಪಾತ್ರ ವಹಿಸುತ್ತೆ ಉತ್ತರದ ಮಹಾ ಮೈದಾನ ಭಾಗ ಯಾವುದರಿಂದ ಹಿಮಾಲಯದಿಂದ ಹರಿದು ಬರುವ ನದಿಗಳ ಸಂಚಯನದಿಂದ ಆ ಪ್ರದೇಶದಲ್ಲಿ ಆದ ಮೆಕ್ಕಲು ಮಣ್ಣು ವಿಸ್ತಾರವಾದ ಕಾರಣ ಹೌದಾ ಎಸ್ ಅಷ್ಟೇ ಅಲ್ಲದೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಉತ್ತರದ ಮಹಾ ಮೈದಾನ ಅಂತ ಬಂದಾಗ ಪ್ರಿಯ ಫ್ರೆಂಡ್ಸ್ ನಿಮಗೆ ಗೊತ್ತಿರಲಿ ಇಲ್ಲಿ ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಇದೆ ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಸಸ್ಯ ಮತ್ತು ಪ್ರಾಣಿ ಸಂಪತ್ತನ್ನು ಸಹ ಒಳಗೊಂಡಿರ್ತಕ್ಕಂಥ ಭಾಗವಾಗಿದೆ ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಬಂದಾಗ ಟಂಡ್ರಾ ಟೈಗ ಮಾದರಿಯ ಸೂಚೀಪರ್ಣ ಕಾಡುಗಳು ಆಲ್ಫೈನ್ಸ್ ಮಾದರಿಯ ಕಾಡುಗಳು ಹೌದಾ ಎಲೆ ಮೊಣಚಾದ ಕಾಡುಗಳು ಹೀಗೆ ವಿಸ್ತಾರವಾದ ಒಂದು ಸ್ವಾಭಾವಿಕ ಸಸ್ಯವರ್ಗವನ್ನು ಒಳಗೊಂಡಿರತಕ್ಕಂಥ ಪ್ರದೇಶವಾಗಿರುತ್ತೆ ಅನೇಕ ಅರಣ್ಯದಿಂದ ಕೂಡಿದೆ ಕಾಂಚನಜುಂಗ ಒನ್ ಆಫ್ ದ ಬ್ಯೂಟಿಫುಲ್ ಬಯೋಸ್ಪೇರ್ ರಿಸರ್ವರ್ ನಂದಾದೇವಿ ಬಯೋಸ್ಪೇರ್ ರಿಸರ್ವರ್ ಹೌದಾ ಎಲ್ಲ ಅರಣ್ಯದಿಂದ ಕೂಡಿರ್ತಕ್ಕಂಥ ಪ್ರದೇಶ ಹೀಗೆ ಹಿಮಾಲಯದಲ್ಲಿ ಅಂತ ಬಂದಾಗ ಸಸ್ಯವರ್ಗ ಮತ್ತು ಪ್ರಾಣಿ ಸಂಪತ್ತು ಅನೇಕ ಪ್ರಾಣಿ ಸಂಪತ್ತನ್ನು ಹೊಂದಿದೆ ಬೇರೆ ಭೂಮಿಯ ಮೇಲೆ ಬೇರೆ ಪ್ರದೇಶದಲ್ಲಿ ಕಂಡು ಬರದ ಪ್ರಾಣಿಗಳಲ್ಲಿ ಕಂಡು ಬರ್ತವೆ ಇದಕ್ಕೂ ಪಾತ್ರ ವಹಿಸುತ್ತೆ ಅಷ್ಟೇ ಅಲ್ಲ ವಿದ್ಯುತ್ ಉತ್ಪಾದನೆ ವಿದ್ಯುತ್ ಯಾಕೆ ಸರ್ವಕಾಲಿಕ ನದಿಗಳು ಹರಿದು ಬರುವುದರಿಂದ ಇಳಿಜಾರಿಗೆ ಅನುಗುಣವಾಗಿ ನದಿಗಳ ರಭಸ ಹೆಚ್ಚು ಇರುವ ಕಾರಣ ನದಿಗಳಿಗೆ ಅಡ್ಡಲಾಗಿ ಅಲ್ಲಿ ಟರ್ಬೈನ್ಗಳನ್ನು ಫಿಕ್ಸ್ ಮಾಡುವುದರ ಮೂಲಕ ಜಲವಿದ್ಯುತ್ ಉತ್ಪಾದನೆಗೂ ಸಹ ಹೆಸರುವಾಸಿ ಮಾಡಿಕೊಡುತ್ತೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು ವಿದ್ಯುತ್ ಉತ್ಪಾದನೆಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ವಿಶೇಷವಾಗಿ ಏನು ಅಂತಂದ್ರೆ ಖನಿಜ ಸಂಪನ್ಮೂಲ ಇದೆ ಖನಿಜ ಸಂಪನ್ಮೂಲ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ವಿವಿಧ ಬಗೆಯ ಖನಿಜ ಸಂಪನ್ಮೂಲಗಳನ್ನು ಸಹ ನಾವು ನೋಡಬಹುದು ಹೌದಾ ಖನಿಜ ಸಂಪನ್ಮೂಲಗಳಿದೆ ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶ ಅಂತ ಬಂದಾಗ ವಿಶೇಷವಾಗಿ ರಕ್ಷಣೆಯನ್ನ ಒದಗಿಸಿದೆ ರಕ್ಷಣೆ ಏ ಈ ಕಡೆಯಿಂದ ಯಾರು ದಾಳಿ ಭಾರತದ ಮೇಲೆ ಮಾಡಿಲ್ಲ ಇತಿಹಾಸದಲ್ಲೇ ಮಾಡಿಲ್ಲ ಭಾರತದ ಮೇಲೆ ಎಲ್ಲರೂ ದಾಳಿ ಮಾಡಿ ದಿಕ್ಕಡೆ ಗ್ರೀಕರು ದಾಳಿ ಮಾಡಿ ದಿಕ್ಕಡೆ ಮುಸಲ್ಮಾನರು ದಾಳಿ ಮಾಡಿ ದಿಕ್ಕಡೆ ಹೌದಾ ಅರಬ್ ಬಂಡುಕೋರರು ದಾಳಿ ಮಾಡಿ ದಿಕ್ಕಡೆ ಸುಲ್ತಾನರಲ್ಲಿ ಅದೇ ಮುಸಲ್ಮಾನ ಸುಲ್ತಾನ ಮೊಘಲ್ ಎಲ್ಲರೂ ದಾಳಿ ಮಾಡಿ ದಿಕ್ಕಡೆ
ಹೌದಾ? ಈ ರೀತಿ ಎಲ್ಲಾ ದಾಳಿಗಳು ಭಾರತದ ಈಶಾನ್ಯ ಸಾರಿ ವಾಯುವ್ಯ ಭಾಗದಿಂದವೇ ಆಗಿವೆ, ವಿನಃ ಉತ್ತರ ಭಾಗದಿಂದ ಬರಲು ಆಗಲ್ಲ. ಅಪಿ ಹೈ ಎತ್ತರವಾದ ಪರ್ವತ, ಟೆಂಪರೇಚರ್ ಮೈನಸ್ ಇರುತ್ತೆ, ಉಳಿಯಲ್ಲ, ಮಂದಿ ಸಾಯ್ತಾರೆ. ಇದು ಭಾರತದ ಶೀಲ್ಡ್, ರಕ್ಷಾ ಕವಚ, ರಕ್ಷಣೆ ಒದಗಿಸಿಕೊಡುತ್ತೆ. ಅಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿಸುತ್ತೆ. ಏನ್ ಮಾಡುತ್ತೆ? ಉದ್ಯೋಗ, ಉದ್ಯೋಗ, ಉದ್ಯೋಗ ಸೃಷ್ಟಿಸುತ್ತೆ. ಯಾಕ? ಅಲ್ಲಿ ಬಯೋಸ್ಫಿಯರ್ ರಿಸರ್ವರ್ಸ್ ಇದಾವೆ, ಗಣಿಗಾರಿಕೆ ಇದೆ. ಹೌದಾ? ಗಣಿಗಾರಿಕೆ ಇದೆ. ಅಷ್ಟೇ ಅಲ್ಲದೆ ಅಲ್ಲಿ ಮತ್ತೆ ಖನಿಜ ಸಂಪನ್ಮೂಲ, ಮತ್ತೆ ಗಣಿಗಾರಿಕೆ ಮಾಡ್ತಾರಂತ ಅರ್ಥ. ವಿದ್ಯುತ್ ಉತ್ಪಾದನೆ, ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಇದೆ. ಮತ್ತೆ ಅಂತ ಪ್ರದೇಶಗಳಲ್ಲೆಲ್ಲ ಕೆಲಸ ಮಾಡಲು ಜನ ಬೇಕಲ್ವಾ, ಮತ್ತೆ ಉದ್ಯೋಗವನ್ನು ಸೃಷ್ಟಿಸುತ್ತೆ. ಅಷ್ಟೇ ಅಲ್ಲ, ಹಿಮಾಲಯ ಇನ್ನೊಂದು ಬಹುಮುಖ್ಯ ಪಾತ್ರ ವಹಿಸುತ್ತೆ, ಪ್ರವಾಸೋದ್ಯಮ. ಪ್ರವಾಸೋದ್ಯಮ, ಪ್ರವಾಸೋದ್ಯಮ. ಹೌದಾ? ಎಷ್ಟೋ ಪುಣ್ಯಕ್ಷೇತ್ರಗಳಿದಾವೆ. ಹರಿದ್ವಾರ್ ಇದೆ, ರಿಷಿಕೇಶ್ ಇದೆ, ಬದ್ರಿನಾಥ್ ಇದೆ, ಕೇದಾರನಾಥ್ ಇದೆ, ಗಂಗೋತ್ರಿ ಇದೆ, ಯಮುನೋತ್ರಿ ಇದೆ. ಹೀಗೆ ನೋಡ್ತಾ ಹೋದ್ರೆ ಅದೆಷ್ಟೋ ಪುಣ್ಯಕ್ಷೇತ್ರಗಳು ಕಂಡು ಬರ್ತವೆ ಹಿಮಾಲಯದಲ್ಲಿ. ಪ್ರವಾಸೋದ್ಯಮಕ್ಕೆ ಎಷ್ಟೋ ಜನ ಟ್ರಕ್ಕಿಂಗ್ ಸಹ ಮಾಡ್ತಾರೆ, ಸಾಹಸವನ್ನು ಮಾಡಲು. ಹಿಮಾಲಯ ಪ್ರದೇಶಗಳಂತ ಬಂದಾಗ ಡೂನ್ಸ್ಗಳು ಬರ್ತವೆ, ಗಿರಿಧಾಮಗಳು ಬರ್ತವೆ, ಕಣಿವೆ ಮಾರ್ಗಗಳು ಬರ್ತವೆ, ಹಿಲ್ ಸ್ಟೇಷನ್ಸ್ಗಳು ಬರ್ತವೆ. ಇವೆಲ್ಲ ಪ್ರವಾಸೋದ್ಯಮ ತಾಣಗಳು. ಹೀಗೆ ಪ್ರತಿಯೊಂದರಲ್ಲಿಯೂ ಹಿಮಾಲಯ ನಮ್ಮ ಭಾರತಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಹೀಗೆ ಹಿಮಾಲಯಕ್ಕೆ ಸಂಬಂಧಪಟ್ಟ ಏನಾಗಿರ್ತವೆ ಇವೆಲ್ಲ ಅನುಕೂಲಗಳು, ಅನುಕೂಲಗಳು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಿಸ್ತಾರ. ಏನ್ ನೋಡೋಣ? ವಿಸ್ತಾರ, ಕರೆಕ್ಟ್ ಆಗಿ ಕೇಳಿ, ವಿಸ್ತಾರ. ಪೇಷನ್ಸ್ ಲೇ, ಕ್ಲಾಸ್ ಕೇಳು, ಲೇಟ್ ಆದ್ರೂ ಪರವಾಗಿಲ್ಲ, ನೀ ಚೆನ್ನಾಗಿ ಕಲಿಯೋದೇ ನನಗೆ ಇಂಪಾರ್ಟೆಂಟ್. ಹಿಮಾಲಯ ಪರ್ವತ ಶ್ರೇಣಿಗಳಂತ ಬಂದಾಗ ಅಷ್ಟು ನಿಮ್ ಮುಂದನೆ ಬಿಚ್ಚಿ ಹೋಗಿತ್ತೀನಿ ನೋಡಿ, ವಿಚಾರಣೆ ಮಾಡಕ್ ಹೋಗಣಿ. ಇಟ್ಸ್ ಎಂಡ್. ಓಕೆ, ವಿಸ್ತಾರ ಅಂತ ಬಂದಾಗ, ಹಿಮಾಲಯದ ವಿಸ್ತಾರ ಅಂತ ಬಂದಾಗ, ಪ್ರಿಯ ಸ್ನೇಹಿತರೆ ನಿಮಗೆ ಗೊತ್ತಿರ್ಲಿ, ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಬಂದಾಗ ಈ ರೀತಿ ಏನು ಹಿಮಾಲಯಗಳು ವಿಸ್ತಾರವಾಗಿದವಲ್ಲ, ಈ ರೀತಿ ಏನು ಹಿಮಾಲಯಗಳು ವಿಸ್ತಾರವಾಗಿದವಲ್ಲ, ಹಿಮಾಲಯಗಳ ಈ ರೀತಿಯನ್ನು ವಿಸ್ತಾರವಾಗಿದವಲ್ಲ. ಹೌದಾ? ಈ ರೀತಿ ಕಂಡು ಬರುತ್ತೆ ಹಿಮಾಲಯ, ಈ ರೀತಿಯನ್ನು ವಿಸ್ತಾರವಾಗಿದವಲ್ಲ. ಎಸ್, ಪಶ್ಚಿಮದ ಇಲ್ಲಿ ಸಿಂಧು ಕಂದರ ಅಂತ ಬರುತ್ತೆ, ಸಿಂಧು ಕಂದರ. ಸಿಂಧು ಕಂದರ ಯಾವ ಒಂದು ಪರ್ವತ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ನಂಗ ಪ್ರಭಾತ್. ಯಾವ ಪರ್ವತ? ನಂಗ ಪ್ರಭಾತ್, ನಂಗ ಪ್ರಭಾತ್. ಸಿಂಧು ಕಂದರದ ನಂಗ ಪ್ರಭಾತದಿಂದ ಪ್ರಾರಂಭವಾಗಿ ಇದು ಪೂರ್ವದಲ್ಲಿ ನಾಮಚ ಬರುವ ಪರ್ವತ, ನಾಮಚ ಬರುವ ಪರ್ವತ. ಯಾವ ಕಂದರ ಆಗತ್ತೆ ಅದು? ಯಾವ ಕಂದರ ಆಗತ್ತೆ? ಬ್ರಹ್ಮಪುತ್ರ ಕಂದರ, ಬ್ರಹ್ಮಪುತ್ರ ಕಂದರ. ಏನ್ ಸರ್ ಕಂದರ? ಇಲ್ಲಿ ಸಿಂಧು ನದಿ ಎಂಟ್ರಿ ಕೊಡುತ್ತೆ ಪಾಕಿಸ್ತಾನ, ಅಲ್ಲಿ ಕಂದರದ ಮೂಲಕ, ಎಲ್ಲಿ? ನಂಗ ಪ್ರಭಾತದ ಬಳಿ. ಇಲ್ಲಿ ಭಾರತವನ್ನು ಎಂಟ್ರಿ ಕೊಡುತ್ತೆ ಬ್ರಹ್ಮಪುತ್ರ ನದಿಯು, ಎಲ್ಲಿ? ನಾಮಚ ಬರುವ ಪರ್ವತ, ಆ ಕಂದರದ ಮೂಲಕ. ಅಂದ್ರೆ ಸಿಂಧು ಕಂದರದಿಂದ ನಂಗ ಇದು ಬ್ರಹ್ಮಪುತ್ರ ಕಂದರದವರೆಗೆ ಒಟ್ಟು ನಮ್ಮ ಈ ಒಂದು ಹಿಮಾಲಯದ ವಿಸ್ತಾರ 2414 ಕಿಲೋಮೀಟರ್ ವಿಸ್ತಾರಗೊಂಡಿದೆ. ಇದರ ಸರಾಸರಿ ಅಗಲ ಅಂತ ಬಂದಾಗ ಪಶ್ಚಿಮಕ್ಕೆ 500 ಅಗಲವಿದ್ದರೆ ಪೂರ್ವಕ್ಕೆ ಹೋಗುತ್ತಾ ಕಡಿದಾಗುತ್ತೆ. ಪೂರ್ವದಲ್ಲಿ ಕೇವಲ 200 ಕಿಲೋಮೀಟರ್ ಅಷ್ಟೇನಿದೆ ಇದು ಅಗಲ ಇದೆ, ಅಗಲ ಅಗಲ ಇದೆ. ಸರಾಸರಿ ಎತ್ತರ ಅಂತ ಬಂದಾಗ 6000 ಮೀಟರ್ ಸರಾಸರಿ ಎತ್ತರ ಇದೆ, 6000 ಮೀಟರ್ ಸರಾಸರಿ ಎತ್ತರ ಇದೆ. ಒಟ್ಟು ಇದು ಎಷ್ಟು ಚದರ ಕಿಲೋಮೀಟರ್ ವಿಸ್ತಾರಗೊಂಡಿದೆ ಅಂದ್ರೆ 617,300 ಚದರ ಕಿಲೋಮೀಟರ್ ವಿಸ್ತಾರಗೊಂಡಿದೆ ಹಿಮಾಲಯ. ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್. ಹೌದಾ? ಈ ರೀತಿ ಏನು ಹಿಮಾಲಯ ವಿಸ್ತಾರಗೊಂಡಿದೆ ಅಲ್ಲ, ಎಸ್, ಓಕೆ. ಈ ರೀತಿ ಹಿಮಾಲಯ ಅಂತ ನಾವು ನೋಡೋದಾಗುತ್ತೆ ಫ್ರೆಂಡ್ಸ್. ಹಿಮಾಲಯ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ಲಿ, ಇನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಇಲ್ಲಿ ಸಿಂಟಾಕ್ಸ್, ಪಶ್ಚಿಮ ಸಿಂಟಾಕ್ಸ್ ಅಂಡ್ ಪೂರ್ವ ಸಿಂಟಾಕ್ಸ್ ಒಂದು ಗೊತ್ತಾಗ್ಲಿ. ಇದೊಂದು ಗೊತ್ತಾದ್ರೆ ನೆಕ್ಸ್ಟ್ ಹಿಮಾಲಯಕ್ಕೆ ಇಳಿಯೋಣ. ಅಂದ್ರೆ ಇನ್ನೂ ಹೇಳಂತೇನು, ಇನ್ನೂ ಬಹಳ ಇದ್ದ ದೋಸ್ತಾನೆ, ಏನು ವಿಚಾರ ಮಾಡ್ಬೇಡ. ಈ ಟಾಪಿಕ್ ಮುಗಿಬೇಕಂದ್ರೆ ನನಗೆ 5 ತಾಸು ಬೇಕು, ಬಟ್ 5 ತಾಸು ಇದೆ ಪೀರಿಯಡ್ ನಮ್ಗೆ ಮುಗಿಸಲ್ಲ. ಇಲ್ಲಿ ಕೇಳು, ಪಶ್ಚಿಮ ಸಿಂಟ್ಯಾಕ್ಸ್ ಮತ್ತು ಪೂರ್ವ ಸಿಂಟ್ಯಾಕ್ಸ್ ಅಂದ್ರೆ ಹೆಂಗ್ ಗೊತ್ತೇನು?
ಇಲ್ಲಿ ಹಿಮಾಲಯ ಏನು ಈ ರೀತಿ ಹೋಗಿದೆ ಅಲ್ಲ ಈ ರೀತಿ ಹಿಂಗ್ ಡೌನ್ ಇಗ್ ಟರ್ನ್ ಆಗಿದೆ ಇದು ಇಲ್ಲಿ ಬಂದು ಈ ರೀತಿ ಮುಂದೋಗಿದೆ ಈ ರೀತಿ ಮುಂದೋಗಿದೆ ಏನು ಪಶ್ಚಿಮ ಸಿಂಟ್ಯಾಕ್ಸ್ ಮತ್ತು ಪೂರ್ವ ಸಿಂಟ್ಯಾಕ್ಸ್ ಅಂದ್ರೆ ಏನು ಗೊತ್ತೇನು ಕೇಳು ಕೇಳು ಇಲ್ಲಿ ಹಿಮಾಲಯ ಶ್ರೇಣಿ ಯಾವಾಗ ಬಂದು ಈ ಒಂದು ಭಾರತ ಬಂದು ಹಿಂಗ್ ಹೊಡೆಯುತ್ತಲ್ಲ ಹಿಂಗ್ ಹೊಡೆತಕ್ಕ ಸೆಂಟರ್ ನಲ್ಲಿ ಪ್ರೆಷರ್ ಜಾಸ್ತಿ ಬಿದ್ದಿದೆ ಸೆಂಟರ್ ನಲ್ಲಿ ಪ್ರೆಷರ್ ಜಾಸ್ತಿ ಬಿದ್ದಾಗ ಇದು ಮೇಲೆ ಹೋಗಿದೆ ಇದು ಹಿಂಗ್ ಡೌನ್ ಸರಿದಿದೆ ಈಗ ಇದು ಬಂದು ಇಂಡಿಯಾ ಹಿಂಗ್ ಹೊಡೆದಾಗ ಇದು ಈ ರೀತಿ ಡೌನ್ ಆಗಿದೆ ಈ ಕಡೆ ಕಡೆ ಅಂದ್ರೆ ಮಧ್ಯದ ಆಂತರಿಕ ಭಾಗದಲ್ಲಿ ಅಧಿಕ ಒತ್ತಡದಿಂದ ಮುಂದೆ ಸಾಗಿದ ಕಾರಣ ಪೂರ್ವ ಪಶ್ಚಿಮಕ್ಕೆ ಇದು ದಕ್ಷಿಣಾಭಿಮುಖವಾಗಿ ಸಾಗಿ ಬಿಡುತ್ತೆ ದಕ್ಷಿಣಾಭಿಮುಖವಾಗಿ ಸಾಗಿದಾಗ ಇದು ಪಶ್ಚಿಮ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ಅಂತ ಕರೀತಾರೆ ಇದಕ್ಕೆ ಈ ರೀತಿ ಭಾಗದಕ್ಕೆ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ಪಶ್ಚಿಮ ಸಿಂಟ್ಯಾಕ್ಸ್ ಪಶ್ಚಿಮ ಸಿಂಟ್ಯಾಕ್ಸ್ ಪಶ್ಚಿಮ ಸಿಂಟ್ಯಾಕ್ಸ್ ಅಂತ ಬಂದ್ರೆ ಇಲ್ಲಿ ಪಾಮೇರ್ ಗ್ರಂಥಿ ಅಂತ ಬರುತ್ತೆ ಪಾಮೇರ್ ಗ್ರಂಥಿಯಿಂದ ಇದು ದಕ್ಷಿಣಕ್ಕೆ ಇಳಿದು ಹಿಂದುಕುಶ್ ಹಿಂದುಕುಶ್ ಹೋಗಿ ಹೀಗೆ ಮುಂದುವರೆದು ಸಾಲ್ಟ್ ಮೌಂಟೇನ್ಸ್ ಎರಡು ಪಾಕಿಸ್ತಾನ್ ಪಾಕಿಸ್ತಾನ್ ಹಿಂದುಕುಶ್ ಸಾಲ್ಟ್ ಮೌಂಟೇನ್ ಮುಂದೆ ಹೀಗೆ ಸಾಗುತ್ತಾ ಇರಾನಿಯಾ ಇರಾನಿಯಾ ಆಗಿ ಮುಂದೋಗ್ಬಿಡುತ್ತೆ ಮುಂದೋಗ್ಬಿಡುತ್ತೆ ಈ ಕಡೆ ಇದೇ ನಿಂಗೆ ಫೋಲ್ಡ್ ಆಗಿದೆ ಅಲ್ಲ ಇದು ಇಲ್ಲಿ ಈ ರೀತಿ ಟೌನ್ ಆದಾಗ ಮಯನ್ಮಾರದಲ್ಲಿ ಎಲ್ಲಿ ಮಯನ್ಮಾರದಲ್ಲಿ ಈಗ ದಕ್ಷಿಣಕ್ಕೆ ಇಳಿದು ಇದನ್ನ ಅರಕನ ಯೋಮ ಅಂತ ಕರೀತಾರೆ ಅರಕನ್ ಯೋಮ್ ಅರಕನ್ ಯೋಮ್ ಇದು ಹೀಗೆ ಮುಂದೆ ಅಂಡಮಾನ್ ನಿಕೋಬಾರ್ ಹೋಗುತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ಹೋಗುತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ಹಾಗೆ ಮುಂದೆ ಇಂಡೋನೇಷ್ಯಾ ತನ ಹೋಗುತ್ತೆ ಇದು ಇರಾನಿಯಾ ತನ ಹೋಗುತ್ತೆ ಅದು ಇಂಡೋನೇಷ್ಯಾ ತನ ಹೋಗುತ್ತೆ ಬಟ್ ಜಾಸ್ತಿ ಫೋರ್ಸ್ ಬಿದ್ದು ಎತ್ತರ ಆಗಿದ್ದಿಲ್ಲಿ ಬಟ್ ಇಲ್ಲಿ ಜಾಸ್ತಿ ಫೋರ್ಸ್ ಎಲ್ಲ ಇದು ಹೀಗೆ ಸಣ್ಣದಾಕಿ ಅಂತ ಮುಂದಕ್ಕೆ ಹೋಗ್ಬಿಟ್ಟಿದೆ ಸಣ್ಣದಾಕಿ ಅಂತ ಹೈಟ್ ಸಣ್ಣದಾಕಿ ಅಂತ ಮುಂದಕ್ಕೆ ಹೋಗ್ಬಿಟ್ಟಿದೆ ಎಲ್ಲಿ ಅಂಡಮಾನ್ ನಿಕೋಬಾರ್ ದಾಕ ಇಂಡೋನೇಷ್ಯಾಕ್ಕ ಇದು ಈ ಕಡೆ ಸಹ ಇರಾನಿ ಹೆಂಗ್ ಹೋಗಿದೆ ಬಟ್ ಇಲ್ಲಿ ಫೋರ್ಸ್ ಜಾಸ್ತಿ ಬಿದ್ದಿದೆ ಅದಕ್ಕೆ ಇದು ಹೈಟ್ ಜಾಸ್ತಿ ಆಗಿದೆ ಇದು ಹಿಂಗ ದಕ್ಷಿಣಕ್ಕೆ ಇಳಿದಿದೆ ಹೀಗೆ ಮಧ್ಯದಲ್ಲಿ ಅತ್ಯಧಿಕ ಒತ್ತಡದಿಂದ ಎರಡು ಭೂಫಲಕಗಳು ಸಂಧಿಸುವುದರಿಂದ ಅದರ ಪೂರ್ವ ಪಶ್ಚಿಮದಲ್ಲಿ ದಕ್ಷಿಣಾಭಿಮುಖವಾಗಿ ಎರಡು ರೇಖೆಗಳು ಹೀಗೆ ಮುಂದೆ ಸಾಗುತ್ತವೆ ಈ ರೀತಿ ರಚನೆ ಆದರೆ ಅದನ್ನ ನಾವು ಸಿಂಟಾಕ್ಸ್ ಅಂತ ಕರಿತೀವಿ ಹೌದಾ ಹೌದಾ ಎಸ್ ಗೊತ್ತಿರ್ಲಿ ಈ ರೀತಿ ಹಿಮಾಲಯ ರಚನೆ ಆಗಿದೆ ಅಂತ ಅರ್ಥ ಎಸ್ ಫ್ರೆಂಡ್ಸ್ ನಾವು ಆಲ್ಫ್ರೆಡ್ ವೆಗನರ್ ಥಿಯರಿ ನೋಡಿದ್ವಿ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಹಿಮಾಲಯದ ಒಂದು ವಿಸ್ತಾರ ನೋಡಿದ್ವಿ ಆಮೇಲೆ ಅದರ ಉಪಯೋಗಗಳು ಅಂದ್ರೆ ಅನುಕೂಲಗಳು ಸಿಂಟಾಕ್ಸ್ ನೋಡಿದ್ವಿ ನೆಕ್ಸ್ಟ್ ಬಂದ್ಬಿಟ್ಟು ಹಿಮಾಲಯ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ನಿಮಗೆ ಗೊತ್ತಿರ್ಲಿ ನಾವು ಹಿಮಾಲಯ ಶ್ರೇಣಿಗಳು ಈಗ ಇಳಿಯೋಣ ಹಿಮಾಲಯ ಶ್ರೇಣಿಗಳು ಅಂದ್ರೆ ಪರ್ವತ ಶ್ರೇಣಿಗಳು ಅಂತ ಅರ್ಥ ಹಾಗೆ ಬರೆಯೋಣ ಹಿಮಾಲಯ ಪರ್ವತ ಶ್ರೇಣಿಗಳು ಹಿಮಾಲಯ ಪರ್ವತ ಶ್ರೇಣಿಗಳು ಹಿಮಾಲಯ ಪರ್ವತ ಶ್ರೇಣಿಗಳು ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ನಾವು ನೋಡೋದಾದ್ರೆ ಒಟ್ಟು ಐದು ಭಾಗಗಳಾಗಿ ವಿಭಾಗ ಮಾಡ್ತೀವಿ ಐದು ಭಾಗಗಳು ಹಿಮಾಲಯ ಪರ್ವತ ಶ್ರೇಣಿಗಳು ಎಷ್ಟು ಭಾಗಗಳಾಗಿ ವಿಭಾಗ ಮಾಡ್ತೀವಿ ಐದು ಭಾಗಗಳು ಹೌದಾ ಹಿಮಾಲಯ ಪರ್ವತ ಶ್ರೇಣಿ ನಾವು ಐದು ಭಾಗಗಳಾಗಿ ವಿಭಾಗ ಮಾಡ್ತೀವಲ್ಲ ಅದರಲ್ಲಿ ಒಂದು ಮಹಾ ಹಿಮಾಲಯ ಯಾ ಹಿಮಾಲಯ ಮಹಾ ಹಿಮಾಲಯ ಹಾಗಾದ್ರೆ ಇಲ್ಲೇ ನೋಡೋಣ ಒಂದು ಸಣ್ಣ ಮ್ಯಾಪ್ ಹಾಕಿ ನೋಡ್ಕೊಂಡ್ಬಿಡೋಣ ಮ್ಯಾಪ್ ಮೂಲಕ ನೋಡ್ರೆ ನಿಮಗೆ ಈಸಿಯಾಗಿ ಹತ್ರ ಆಗಿಬಿಡುತ್ತಲ್ವಾ ಎಸ್ ನೋಡಿ ಇಲ್ಲಿ ನೋಡ್ಕೊಂಡು ಆಮೇಲೆ ಫಿಗರ್ ಅಲ್ಲಿ ಇಳಿಯೋಣ ಇಲ್ಲಿ ಮೊದಲು ಮಹಾ ಹಿಮಾಲಯ ಎಸ್ ಮಹಾ ಹಿಮಾಲಯ ಅಂದ್ರೆ ಈ ರೀತಿ ಹೋಗಿದೆ ನೋಡಿ ಇದು ಮಹಾ ಹಿಮಾಲಯ ಮಹಾ ಹಿಮಾಲಯ ಓಕೆನಾ ಮಹಾ ಹಿಮಾಲಯವನ್ನ ಏನ್ ಕರೀತಾರೆ ಪ್ರಿಯ ಸ್ನೇಹಿತರೆ ಗೊತ್ತಿರ್ಲಿ ಹಿಮಾದ್ರಿ ಅಂತ ಕರೀತಾರೆ ಏನ್ ಕರೀತಾರೆ ಹಿಮಾದ್ರಿ ಹಿಮಾದ್ರಿ ಹೌದಾ ಅಥವಾ ಇಂಗ್ಲಿಷ್ ಅಲ್ಲಿ ಇದನ್ನ ಗ್ರೇಟರ್ ಹಿಮಾಲಯ ಅಂತ ಕರೀತಾರೆ ಗ್ರೇಟರ್ ಹಿಮಾಲಯ ಅಂತ ಕರೀತಾರೆ ಗ್ರೇಟರ್ ಹಿಮಾಲಯ ಇದಕ್ಕೆ ಇನ್ನೊಂದು ನೇಮ್ ಇದೆ ಸಿಂಧು ಸಾಂಗ್ಪೋ ಸಾಂಗ್ಪೋ ಅಂದ್ರೆ ಬ್ರಹ್ಮಪುತ್ರ ನದಿ ಸಾಂಗ್ಪೋ ಸೂಚರ್ ಸೂಚರ್ ವಲಯ ಅಂತ ಕರೀತಾರೆ ಸಿಂಧು ಸಾಂಗ್ಪೋ ಸೂಚರ್ ವಲಯ ಅಂತ ಕರೀತಾರೆ ಮಹಾ ಹಿಮಾಲಯ ಹಿಮಾದ್ರಿ ಓಕೆನಾ ಒಂದು ಒಂದು ಶ್ರೇಣಿ ಆಯ್ತು ಎರಡನೇದು ಬಂದ್ಬಿಟ್ಟು
ಮಧ್ಯ ಹಿಮಾಲಯ ಮಧ್ಯ ಹಿಮಾಲಯ ಹೌದಾ ಇದನ್ನ ಹಿಮಾಚಲ್ ಅಂತ ಕರೀತೀವಿ ಏನು ಕರೀತೀವಿ ಹಿಮಾಚಲ್ ಹಿಮಾಚಲ್ ಇಂಗ್ಲಿಷ್ ನಲ್ಲಿ ಲೆಸ್ಸರ್ ಹಿಮಾಲಯ ಲೆಸ್ಸರ್ ಹಿಮಾಲಯ ಲೆಸ್ಸರ್ ಹಿಮಾಲಯ ಇಂಗ್ಲಿಷ್ ನಲ್ಲಿ ಲೆಸ್ಸರ್ ಹಿಮಾಲಯ ಪ್ರಧಾನ ಇನ್ನೊಂದು ಹೆಸರು ಪ್ರಧಾನ ಕೇಂದ್ರೀಯ ಕೇಂದ್ರೀಯ ಒತ್ತಡ ವಲಯ ಒತ್ತಡ ವಲಯ ಪ್ರಧಾನ ಕೇಂದ್ರೀಯ ಒತ್ತಡ ವಲಯ ನೋಡೋಣ ಎಲ್ಲಿ ಬರುತ್ತೆ ಇಲ್ಲಿ ನೋಡಿ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ ಸಿಂಪಲ್ ಆಗಿ ಹಾ ಹಿಮಾಲಯದ ಕೆಳಗೆ ಈ ರೀತಿ ಫಸ್ಟ್ ಸಾರಿ ತಪ್ಪಾಯ್ತು ಒಂದು ನಿಮಿಷ ಹಾ ಇಲ್ಲಿ ಈ ಭಾಗ ಒಂದು ಎರಡು ಮೂರು ಹೀಗೆ ಹೋಗುತ್ತೆ ಕಟ್ 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 ಆಗಿ ಹೋಗುತ್ತೆ ಯಾಕೆ ಇದನ್ನ ಕೇಂದ್ರೀಯ ವಲಯ ಅಂತ ಕರೀತಾರೆ ಅಂದ್ರೆ ಇದರ ಕೆಳಗಡೆ ಶಿವಾಲಿಕ್ ಬೆಟ್ಟಗಳು ಬಂದ್ಬಿಡ್ತವೆ ಅವೆಲ್ಲರ ನಡಕ್ ಬರುತ್ತೆ ಅದಕ್ಕೆ ಇದನ್ನ ಏನ್ ಕರೀತಾರೆ ಅಂತಂದ್ರೆ ಮಧ್ಯ ಹಿಮಾಲಯ ಮಧ್ಯ ಹಿಮಾಚಲ ಪ್ರಧಾನ ಕೇಂದ್ರೀಯ ಒತ್ತಡ ಕೇಂದ್ರದಲ್ಲಿ ಒತ್ತಡ ಆಗಿ ರಚನೆ ಆಗಿದೆ ಹೌದಾ ಫಸ್ಟ್ ನೋಡಿದ್ ಯಾವುದು ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಸೈಡ್ ವ್ಯೂ ಇದು ಟಾಪ್ ವ್ಯೂ ಈ ರೀತಿ ಫೋಲ್ಡ್ ಆಗಿರುತ್ತೆ ಹೌದಾ ಇದು ಮಧ್ಯ ಹಿಮಾಲಯ ಮಹಾ ಹಿಮಾಲಯ ಈ ಕಡೆ ಕೆಳ ಹಿಮಾಲಯ ಹೌದಾ ಟ್ರಿಬಲ್ ಫೋಲ್ಡಿಂಗ್ ಓಕೆ ಈ ರೀತಿ ಮಧ್ಯ ಹಿಮಾಲಯ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶಿವಾಲಿಕ್ ಬೆಟ್ಟಗಳು ಯಾವುದು ಶಿವಾಲಿಕ್ ಬೆಟ್ಟಗಳು ಮೂರನೇದು ಬಂದ್ಬಿಟ್ಟು ಶಿವಾಲಿಕ್ ಬೆಟ್ಟಗಳು ಬೆಟ್ಟಗಳು ಇವುಗಳಿಗೆ ಕೆಳ ಹಿಮಾಲಯ ಕೆಳ ಹಿಮಾಲಯ ಅಥವಾ ಪಾದ ಬೆಟ್ಟಗಳು ಬೆಟ್ಟ ಅಂತ ಕರೀತಿದ್ದಾರೆ ನೋಡಿ ಇವುಗಳಿಗೆ ಎತ್ತರ ಕಡಿಮೆ ಇರುತ್ತೆ ಇವು ಹೌದಾ ಎತ್ತರ ಏನಾಗುತ್ತೆ ಬರ್ತಾ ಬರ್ತಾ ಕಡಿಮೆ ಅಂತ ಹೋಗುತ್ತೆ ಪಾದ ಬೆಟ್ಟಗಳು ಇವುಗಳಿಗೆ ನಾವು ಏನ್ ಕರಿಬಹುದು ಅಂತಂದ್ರೆ ಯಾವ ಹಿಮಾಲಯ ಅಂತ ಕರಿಬಹುದು ಅಂತಂದ್ರೆ ಔಟರ್ ಹೌದಾ ಹಿಮಾಲಯ ಅಂತ ಕರಿಬೇಕು ಔಟರ್ ಹಿಮಾಲಯ ಔಟರ್ ಹಿಮಾಲಯ ಅಂತ ಕರಿತೀವಿ ಅಷ್ಟೇ ಅಲ್ಲದೆ ಇದನ್ನ ಪ್ರಧಾನ ಪ್ರಧಾನ ಗಡಿರೇಖೆಯ ಒತ್ತಡದ ವಲಯ ಪ್ರಧಾನ ಗಡಿರೇಖೆಯ ಒತ್ತಡದ ವಲಯ ಅಂದ್ರೆ ಏನು ಗೊತ್ತೇನು ಕೆಳಗಲ ಇದು ಗಡಿಯಾಗತ್ತೆ ಯಾವುದರ ಗಡಿ ಹಿಮಾಲಯದ ಗಡಿ ಪ್ರಧಾನ ಗಡಿರೇಖೆಯ ಒತ್ತಡದ ವಲಯ ಒತ್ತಡದಿಂದ ರಚನೆ ಆಗಿದ್ದು ಫೋಲ್ಡ್ ಆಗಿದ್ದು ಕೆಳಗೆ ಬರುತ್ತೆ ಗ್ರೇಟರ್ ಹಿಮಾಲಯ ಲೆಸ್ಸರ್ ಹಿಮಾಲಯ ಔಟರ್ ಹಿಮಾಲಯ ಇಲ್ಲಿಗೆ ಮುಗಿದಿಲ್ಲ ಇನ್ನೂ ಎರಡು ಇದಾವೆ ಇನ್ನೂ ಎರಡು ಇದು ಮೂರು ಪ್ರಧಾನ ನಾಲ್ಕನೇದು ಬಂದ್ಬಿಟ್ಟು ನಾಲ್ಕನೇದ ಹಿಮಾಲಯ ಅಂದ್ರೆ ಹಿಮಾಲಯ ಸರಣಿದವಲ್ಲ ಮೂರು ಸರಣಿ ಮೂರು ಸರಣಿಯ ಆಚೆಗಿರುವ ಹಿಮಾಲಯ ಮೂರು ಸರಣಿಯ ಆಚೆಗಿರುವ ಹಿಮಾಲಯ ಮೂರು ಸರಣಿಯ ಸರಣಿಯಾಚೆಗೆ ಇರುವ ಹಿಮಾಲಯ ಮೂರು ಸರಣಿ ಆಚೆಗಿರುವ ಹಿಮಾಲಯಕ್ಕೆ ಟ್ರಾನ್ಸ್ ಹಿಮಾಲಯ ಅಂತ ಕರೀತಾರೆ ಏನ್ ಕರೀತಾರೆ ಟ್ರಾನ್ಸ್ ಹಿಮಾಲಯ ಟ್ರಾನ್ಸ್ ಹಿಮಾಲಯ ಅಂತ ಕರೀತಾರೆ ಟ್ರಾನ್ಸ್ ಹಿಮಾಲಯ ಮೂರು ಸರಿ ಎಲ್ಲಿದಾವ್ ತೋರಿಸ್ರಿ ಯಸ್ ನೋಡಿ ಮೂರು ಸರಣಿ ಆಚೆಗಿರುವ ಹಿಮಾಲಯಗಳು ಒಂದು ಕಾರಾಕೋರಂ ಶ್ರೇಣಿ ಅದರ ಕೆಳಗಡೆ ಲಡಾಕ್ ಶ್ರೇಣಿ ಇದೇ ಒಂದು ಹಿಮಾಲಯ ಜಸ್ಟ್ ಟಚ್ ಅಪ್ ಆಗಿದ್ದ ಜಾಸ್ಕರ್ ಶ್ರೇಣಿ ಅದನ್ನು ಹಿಮಾಲಯದಲ್ಲೇ ಬರುತ್ತೆ ಜಾಸ್ಕರ್ ಶ್ರೇಣಿ ಈ ಕಡೆ ಕೈಲಾಸ ಶ್ರೇಣಿ ಈ ಕಡೆ ಬಂದ್ರೆ ಸುಲೇಮಾನ್ ಶ್ರೇಣಿ ಇಲ್ಲಿ ಬಂದ್ರೆ ಹಿಂದುಕುಶ ಶ್ರೇಣಿ ಹೀಗೆ ಪಾಮೀರ್ ಗ್ರಂಥಿ ಮುಂದೆ ಚೀನಾದಲ್ಲಿ ಹೋದ್ರೆ ಕುನ್ಲುನ್ ಶ್ರೇಣಿ ಹೌದಾ ಈ ರೀತಿ ಇರ್ತಕ್ಕಂಥ ಹಿಮಾಲಯಗಳು ಟ್ರಾನ್ಸ್ ಹಿಮಾಲಯ ಮೂರು ಸರಣಿ ಆಚೆಗಿರುವ ಹಿಮಾಲಯ ಟ್ರಾನ್ಸ್ ಹಿಮಾಲಯ ಇನ್ನೂ ಒಂದಿದೆ ಅವುಗಳಿಗೆ ನಾವು ಪೂರ್ವಾಚಲ ಬೆಟ್ಟಗಳು ಐದನೇದು ಬಂದ್ಬಿಟ್ಟು ಏನು ಕಾಣುತ್ತಲ್ವಾ ಹಾ ಪೂರ್ವಾಚಲ ಬೆಟ್ಟಗಳು ಪೂರ್ವಾಚಲ ಅಥವಾ ಈಶಾನ್ಯ ಬೆಟ್ಟಗಳು ಈಶಾನ್ಯ ಬೆಟ್ಟಗಳು ಇವುಗಳಿಗೆ ಈ ನಾರ್ತ್ ನಾರ್ತ್ ವೆಸ್ಟ್ ಸಾರಿ ನಾರ್ತ್ ಈಸ್ಟ್ ಅಲ್ವಾ ನಾರ್ತ್ ಈಸ್ಟ್ ನಿಮಿಷ ನಾರ್ತ್ ಈಸ್ಟ್ ಮೌಂಟೇನ್ಸ್ ಮೌಂಟೇನ್ಸ್ ಅಂತ ಕರಿತೀವಿ ನಾರ್ತ್ ಈಸ್ಟ್ ಮೌಂಟೇನ್ಸ್ ಅಥವಾ ಹಿಲ್ ಸ್ಟೇಷನ್ಸ್ ಅಂತ ಸಹ ಕರಿತಾರೆ ಇವುಗಳಿಗೆ ಇಲ್ಲಿ ನೋಡಿ ಇದು ಹೆಂಗಿರುತ್ತೆ ಅಂತ ಬಂದಾಗ ಇಲ್ಲಿ ನೋಡಿ ಇಲ್ಲಿ ಮಿಶ್ಮಿ ಮೀರಿ ಅಬೋರಾ ಪಟಕಾಯಿ ಬೂಮ್ ಕೆಳಗಡೆ ಬಂದ್ರೆ
ನಾಗ ಬೆಟ್ಟಗಳು, ಮಣಿ ಬೆಟ್ಟಗಳು, ಲುಷಿಯಾ, ಮೆಜೋ ಬೆಟ್ಟಗಳು, ತ್ರಿಪುರ ಬೆಟ್ಟಗಳು, ಕಾಸಿ, ಗಾರೋ, ಜಯಂತಿಯ ಬರೈಲ್. ಕಾಸಿ, ಗಾರೋ, ಜಯಂತಿಯ ಬರೈಲ್ ಅಂತ ಬಂದಾಗ ಇವು ಹಿಮಾಲಯದ ಒಂದು ಶ್ರೇಣಿಯಲ್ಲಿ ಬರಂಗಿಲ್ಲ, ಇವು ಈ ಕಡೆ ದಕ್ಕನ್ ಪ್ರಸ್ಥಭೂಮಿಗೆ ಬರುತ್ತೆ. ಯಾಕಂದ್ರೆ ಇಲ್ಲಿ ಶಿಲಾಂಗ್ ಅಂತ ಪ್ರಸ್ಥಭೂಮಿ ಬಂದ್ಬಿಡುತ್ತೆ, ಇಲ್ಲಿ ರಾಜಮಾಲ್ ಬೆಟ್ಟಗಳ ದಾಟಿ ಅದು ದಕ್ಕನ್ ಪ್ರಸ್ಥಭೂಮಿಗೆ ಬರುತ್ತೆ. ಓಕೆನಾ, ನೋಡೋಣ. ಈ ರೀತಿ ಹಿಮಾಲಯವನ್ನು ನಾವು ಎಷ್ಟು ಭಾಗಗಳಾಗಿ ವಿಭಾಗ ಮಾಡ್ತಾ ಇದ್ದೀವಿ? ಐದು ಭಾಗಗಳಾಗಿ ವಿಭಾಗ ಮಾಡ್ತಾ ಇದ್ವಿ. ಅದರಾಗ ಒಂದನೇದು ಯಾವ್ದು ಎತ್ತಿಕೊಳ್ಳೋಣ? ಮಹಾ ಹಿಮಾಲಯ. ಕಲಾಸ್, ಬನ್ನಿ ಹೋಗೋಣ. ಯಾ ಹಿಮಾಲಯ? ಮಹಾ ಹಿಮಾಲಯ. ಮಹಾ ಹಿಮಾಲಯ ನೋಡೋಣ. ಮಹಾ ಹಿಮಾಲಯ, ಎಸ್, ಮಹಾ ಹಿಮಾಲಯ ಬೆಳ್ಳಿ. ಮಹಾ ಹಿಮಾಲಯ ಇದರ ಕೆಳಗಡೆ ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಟ್ರಾನ್ಸ್ ಹಿಮಾಲಯ, ಪೂರ್ವಾಚಲ ಬೆಟ್ಟ ಅಂತ ಹೇಳಿದ್ವಿ. ಅದ್ರಾಗ ಮೊದಲ ಯಾವ್ದು ತಗೊಂಡಿವಿ? ಈಗ ಮಹಾ ಹಿಮಾಲಯ. ಯಾ ಹಿಮಾಲಯ? ಮಹಾ ಹಿಮಾಲಯ. ಮಹಾ ಹಿಮಾಲಯ. ಮಹಾ ಹಿಮಾಲಯ ಏನಂತ ಕರೀತಾರೆ? ಹಿಮಾದ್ರಿ. ಹಿಮಾದ್ರಿ ಅಂತಾನೆ ಯಾಕೆ ಕರೀತಾರೆ? ಎತ್ತರವಾಗಿರುವ ಕಾರಣ ಹಿಮದಿಂದ ಆವರಿಸಿರುತ್ತೆ, ಹಿಮಾದ್ರಿ. ಹೌದಾ? ಎತ್ತರದಲ್ಲಿರುವ ಕಾರಣ, ಹಿಮದಿಂದ ಆವರಿಸಿದ ಕಾರಣ ಹಿಮಾದ್ರಿ ಅಂತ ಕರಿತೀವಿ. ಹಿಮಾದ್ರಿ ಅಂತ ಕರೆಸಿಕೊಳ್ಳುವ ಈ ಒಂದು ಮಹಾ ಹಿಮಾಲಯ ಏನಿದೆಯಲ್ಲ, ಪ್ರಪಂಚದಲ್ಲೇ ಅತಿ ದೊಡ್ಡ ಪರ್ವತ ಶ್ರೇಣಿ. ಪ್ರಪಂಚದಲ್ಲೇ ಅತಿ ದೊಡ್ಡ ಪರ್ವತ ಶ್ರೇಣಿ. ಅತಿ ದೊಡ್ಡ ಪರ್ವತ ಶ್ರೇಣಿ. ದೊಡ್ಡ ಪರ್ವತ ಶ್ರೇಣಿ ಅಪ್ಪಿ, ನಾನು ಅತಿ ದೊಡ್ಡ ಅನ್ನಕತ್ತೀನಿ ವಿನಃ ಅತಿ ಉದ್ದ ಅಂತಿಲ್ಲ. ಅತಿ ಉದ್ದ ಬಂದ್ರೆ ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತ ಶ್ರೇಣಿ. ನೋಡೋಣ ಅದನ್ನ, ಅಲ್ಲಿ ಮಾತಾಡೋಣ. ಇದು ಅತಿ ದೊಡ್ಡ ಪರ್ವತ ಶ್ರೇಣಿ. ಯಾಕೆ ಅತಿ ದೊಡ್ಡ ಅಂತ ಕರೀತಾರೆ ಗೊತ್ತೇನು? ಇದರಲ್ಲಿ ಕಂಡು ಬರುವ ಪರ್ವತಗಳು ಅಂತ ಬಂದಾಗ 8,000 ಮೀಟರ್ಗಿಂತ ಎತ್ತರವಾದ ಶಿಖರಗಳು, 8,000 ಮೀಟರ್ಗಿಂತ ಎತ್ತರವಾದ ಶಿಖರಗಳು 14 ಇವೆ. 8,000 ಮೀಟರ್ಗಿಂತ ಎತ್ತರವಾದ ಶಿಖರಗಳು, 7,500 ಮೀಟರ್ಗಿಂತ ಎತ್ತರವಾದ 20 ಇವೆ. 7,000ಕ್ಕಿಂತ ಎತ್ತರವಾದ ಶಿಖರಗಳು 7,000 ಮೀಟರ್ಗಿಂತ ಎತ್ತರವಾದ ಶಿಖರಗಳು 100+ ಇವೆ. 100+ ಅಂದ್ರೆ 100 ಮೇಲೆ ಅಂತ ಅರ್ಥ. ಅಪ್ಪಿ, 7,000 ಮೀಟರ್ಗಿಂತ ಎತ್ತರವಾದ ಶಿಖರಗಳು ಪ್ರಪಂಚದ ಬೇರೆ ಯಾವುದೇ ಪ್ರದೇಶದಲ್ಲಿ ಕಂಡು ಬರುವುದಿಲ್ಲ. ಉತ್ತರ ಅಮೆರಿಕ ಖಂಡದಲ್ಲಿ ಬರ್ತಕ್ಕಂಥ ಮೌಂಟ್ ಮೆಕೆನ್ಲಿ 7,000 ಎತ್ತರ ಇಲ್ಲ. ದಕ್ಷಿಣ ಅಮೆರಿಕದ ಅತಿ ಎತ್ತರವಾದ ಶಿಖರ ಬಂದ್ಬಿಟ್ಟು ಅಕಂಕಾಗುವ, ಅದು 7,000 ಎತ್ತರದಲ್ಲಿಲ್ಲ. ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಕಿಲಿಮಾಂಜಾರು, ಅದು 7,000 ಮೀಟರ್ಗಿಂತ ಎತ್ತರವಿಲ್ಲ. ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಕ್ಕಂಥ ಮೌಂಟ್ ಕೋಸಿಯೋಸ್ಕೋ, ಅದು 7,000 ಮೀಟರ್ ಎತ್ತರ ಇಲ್ಲ. ಯುರೋಪಿನಲ್ಲಿ ಕಂಡು ಬರ್ತಕ್ಕಂಥ ಮೌಂಟ್ ಎಲ್ಬ್ರೂಸ್, ಅದು 7,000 ಮೀಟರ್ ಎತ್ತರ ಇಲ್ಲ. ಅಂಟಾರ್ಟಿಕಾದಲ್ಲಿ ಕಂಡು ಬರ್ತಕ್ಕಂಥ ವಿನ್ಸನ್ ಮ್ಯಾಸಿಫ್, ಅದು 7,000 ಮೀಟರ್ಗಿಂತ ಎತ್ತರ ಇಲ್ಲ. ಒಳಗೆ ಇದಾವೆಲ್ಲ ಅಂದ್ರೆ 7,000 ಮೀಟರ್ಗಿಂತ ಎತ್ತರ ಶಿಖರ ಇಲ್ಲೇ 100+ ಇದಾವ ಅಂದ್ರೆ ಇಲ್ಲ 8,000 ಮೀಟರ್ ನೋಡಕತ್ತೀವಿ. ಅಷ್ಟು ಎತ್ತರವಾದ ಶಿಖರ ಮತ್ತೆ ಅತಿ ದೊಡ್ಡ ಪರ್ವತ ಶ್ರೇಣಿ, ಅತಿ ಹೆಚ್ಚು ವಿಸ್ತಾರಗೊಂಡ ಪರ್ವತ ಶ್ರೇಣಿ. ಅತಿ ಹೆಚ್ಚು ವಿಸ್ತಾರಗೊಂಡ ಪರ್ವತ ಶ್ರೇಣಿಯಾದ ಈ ಹಿಮಾಲಯ ಪರ್ವತ ಶ್ರೇಣಿಗಳು ಎಷ್ಟು ರಾಷ್ಟ್ರಗಳಲ್ಲಿ ವಿಸ್ತಾರಗೊಂಡಿವೆ ಅಂದ್ರೆ, ಈ ಕಡೆ ಅಫ್ಘಾನಿಸ್ತಾನ, ಇಂಡಿಯಾ, ನೇಪಾಳ, ಚೀನಾ, ಆಕ್ಯುಪೈಡ್ ಟಿಬೆಟ್, ಭೂತಾನ್, ಭೂತಾನ್, ಮಯನ್ಮಾರ್, ಮಯನ್ಮಾರ್. ಹೌದಾ? ಇಷ್ಟು ರಾಷ್ಟ್ರಗಳಲ್ಲಿ ವಿಸ್ತಾರಗೊಂಡಿದೆ ಯಾವು? ಹಿಮಾಲಯ ಪರ್ವತ ಶ್ರೇಣಿಗಳು. ಹಿಮದಿಂದ ಕೊಂಡಿರ್ಬೇಕು. ಮತ್ತೆ ಈರಾನೇ ಹೋದ್ಸರ ಕಡೆ ಅಲ್ಲಿ ಹಿಮ ಇಲ್ಲ. ಸರಿ, ಇದು ಅಂಡಮಾನ್ ನಿಕೋಬಾರ್ನಾಗ ಆ ಕಡೆ ಹೋಯ್ತು, ಅಲ್ಲಿ ಹಿಮ ಇಲ್ಲ. ಹಿಮಾಲಯ, ಹಿಮದಿಂದ. ಹಿಮಾಲಯ ಅಂದ್ರೆ ಇದೊಂದು ಸಂಸ್ಕೃತ ಪದ, ಹಿಮ ಪ್ಲಸ್ ಆಲಯ, ಹಿಮಾಲಯ. ಹೌದಾ? ಯಾವ ಸಂಧಿ ಆಗುತ್ತೆ ನೋಡ್ರಿ, ಇದು ಆ ಇದೆ. ಓಕೆ, ಇಲ್ಲಿ ಹಿಮಾಲಯ ಅಂತ ಬಂದಾಗ ಹಿಮ ಎಂದರೆ ಏನು? ಮಂಜು. ಆಲಯ ಎಂದರೆ ಏನು? ಮನೆ. ಮಂಜಿನಿಂದ ಕೂಡಿದ ಮನೆ, ಇದು ಸಂಸ್ಕೃತ ಪದ. ಕನ್ನಡದಲ್ಲಿ ಮಂಜಿನ ಮನೆ ಅಂತ ಅರ್ಥ. ಹಿಮಾಲಯ ಎಂದರೆ, ಹೌದಾ, ಮಂಜಿನ ಮನೆ ಅಂತ ಅರ್ಥ ಕೊಡುತ್ತೆ ಹಿಮಾಲಯ. ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ ಲಂಗ
ಪ್ರಭಾತದಿಂದ ಎಲ್ಲಿಂದ ನಂಗ ಪ್ರಭಾತದಿಂದ ನಮಚ ಬರುವ ನಮಚ ಬರುವ ನಮಚ ಬರುವ ಹಾಗೆ ವಿಸ್ತಾರಗೊಂಡಿದೆ ಇಲ್ಲಿಂದ ಇಲ್ಲಿ ತನಕ ಒಟ್ಟು 2400 ಕಿಲೋಮೀಟರ್ ಉದ್ದ ಇದೆ ಸರಾಸರಿ ಅಗಲ ಅಂತ ಬಂದಾಗ ಇದರ ಅಗಲ ಅಂತ ಬಂದಾಗ 120 ರಿಂದ 190 ಕಿಲೋಮೀಟರ್ ಸರಾಸರಿ ಅಗಲ ಇದೆ ಎತ್ತರ ಬಂದರೆ 6000 ಮೀಟರ್ ಸರಾಸರಿ ಎತ್ತರವನ್ನು ಒಳಗೊಂಡಿರತಕ್ಕಂತ ಪ್ರದೇಶವಾಗಿದೆ ಹಿಮಾಲಯದ ಈ ಒಂದು ಮಹಾ ಹಿಮಾಲಯ ಏನಿದೆ ಅಲ್ಲ ಈ ಮಹಾ ಹಿಮಾಲಯದ ಈ ಪಶ್ಚಿಮ ಭಾಗಕ್ಕೆ ಇದನ್ನ ಜಾಸ್ಕರ್ ಶ್ರೇಣಿ ಅಂತಾನೂ ಕರೀತಾರೆ ಯಾಕಂದ್ರೆ ಇದಕ್ಕೆ ಜಾಸ್ಕರ್ ಶ್ರೇಣಿ ಟಚ್ ಕೊಡುತ್ತೆ ಜಾಸ್ಕರ್ ಶ್ರೇಣಿ ಅಂತಾನೂ ಕರೀತಾರೆ ಒಂದು ಹಿಮಾಲಯದಲ್ಲಿ ಈ ಜಾಸ್ಕರ್ ಶ್ರೇಣಿ ಲಡಾಕ್ ಭಾಗದಲ್ಲಿ ಸಹ ಈ ಕಡೆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಕಂಡು ಬರ್ತಕ್ಕಂತ ಒಂದು ಶ್ರೇಣಿ ಆಗಿರುತ್ತೆ ಹೌದಾ ಈ ರೀತಿ ಒಂದು ತೆತೀಸ್ ಹಿಮಾಲಯ ಅಂತಾನೂ ಕರೀತಾರೆ ಇದಕ್ಕೆ ತೆತೀಸ್ ಹಿಮಾಲಯ ಅಂತ ಯಾಕೆ ಕರೀತಾರೆ ಗೊತ್ತೇನು ಆ ತೆತೀಸ್ ಸಾಗರ ಇತ್ತಲ್ಲಿ ನಡಕ ಈ ಕಡೆ ಇಂಡಿಯಾ ಈ ಕಡೆ ಲಾರೇಷಿಯಾ ಹಿಂಗ್ ಬರ್ಬೇಕಾದ್ರೆ ನಡಕ ತೆತೀಸ್ ಸಾಗರದಲ್ಲಿ ಇರ್ತಕ್ಕಂತ ನದಿಗಳಿಂದ ಹರಿದು ಹೋಗಿ ಹೋಗಿ ಕಣಶಿಲೆಗಳ ರಚನೆ ಆಗಿತ್ತು ಅದು ಫೋಲ್ಡ್ ಆಗಬೇಕಾದ್ರೆ ಕಣಶಿಲೆಗಳು ಮೇಲೆದ್ದೇಳ್ತವೆ ಅದು ಹಿಂಗ್ ಫೋಲ್ಡ್ ಆದಾಗ ಎರಡರದು ಫೋರ್ಸ್ ಎಟ್ ಅ ಟೈಮ್ ಕರೆಕ್ಟ್ ಇದೆ ಈಕ್ವಾಲಿಟಿ ಫೋರ್ಸ್ ಇದೆ ಎರಡು ಪ್ಲೇಟ್ ಇಂದ ಈಕ್ವಾಲಿಟಿ ಫೋರ್ಸ್ ಇದ್ದಾಗ ಕರೆಕ್ಟ್ ಹೋಗುತ್ತೆ ಒನ್ ಫೋರ್ಸ್ ಜಾಸ್ತಿ ಒನ್ ಫೋರ್ಸ್ ಇದ್ದಾಗ ಹಿಂಗ್ ಹೋಗುತ್ತೆ ಇಲ್ಲಾಂದ್ರೆ ಹಿಂಗ್ ಹೋಗುತ್ತೆ ಎರಡು ಫೋರ್ಸ್ ಕರೆಕ್ಟ್ ಇದ್ದಾಗ ಇದು ಫೋಲ್ಡ್ ಕರೆಕ್ಟ್ ಹೋಗ್ಬಿಡುತ್ತೆ ಅದಕ್ಕೆ ಇದನ್ನ ಐಸೋಕ್ಲೈನ್ ಮೌಂಟೇನ್ಸ್ ಅಂತ ಕರೀತಾರೆ ಐಸೋಕ್ಲೈನ್ ಮೌಂಟೇನ್ಸ್ ಎರಡು ಭೂಫಲಕಗಳು ಒಂದೇ ಸಮಾನ ಒತ್ತಡದಲ್ಲಿ ರಚನೆಯಾದಾಗ ಅವುಗಳಿಗೆ ಏನು ಕರೆಯುತ್ತಾರೆ ಅಂದ್ರೆ ಸಮಕೋನ ಪರ್ವತಗಳು ಅಂತ ಕರೀತಾರೆ ಐಸೋಕ್ಲೈನ್ ಮೌಂಟೇನ್ಸ್ ಅಂತ ಕರೀತಾರೆ ಈ ರೀತಿ ಹಿಮಾಲಯದಲ್ಲಿ ಮಹಾ ಹಿಮಾಲಯಗಳು ರಚನೆಯಾಗಿವೆ ಎತ್ತರವಾದ ಭೂಪ್ರದೇಶವನ್ನು ಒಳಗೊಂಡಿರತಕ್ಕಂಥದ್ದಾಗಿರುತ್ತೆ ಹೌದಾ ಈಗೂ ನಿರಂತರ ಚಲನೆಯಲ್ಲೇ ಇದೆ ಅದಕ್ಕೆ ಅಲ್ಲಿ ಭೂಕಂಪಗಳು ಆಗ್ತಾನೆ ಇರುತ್ತೆ ಮತ್ತೆ ಕುಂತಿ ನೋಡ್ಕೊಂತ ಒಂಟತನ ಅಂತ ಹೇಳಿ ಇಟ್ಸ್ ವೆರಿ ಸ್ಲೋ ಮೋಷನ್ ಅಂತ ಹೇಳಿದೆ ಬಹಳ ಫಲಕಗಳು ತುಂಬಾ ಸೋಚನೆಲ್ಲ ಇರ್ತವೆ ಹಾ ಹಾಗಾದ್ರೆ ಈ ಮಹಾ ಹಿಮಾಲಯದಲ್ಲಿ ನಾವ್ ಏನೇನ್ ನೋಡ್ಬೋದು ಎಸ್ ಏನೇನ್ ನೋಡ್ಬೋದು ಅಂದ್ರೆ ಒಂದು ಹಿಮನದಿಗಳು ನೋಡ್ಬೋದು ಎರಡು ಬಂದ್ಬಿಟ್ಟು ಪ್ರಪಂಚದ ಎತ್ತರವಾದ ಪರ್ವತಗಳೇ ನೋಡ್ಬೋದು ಮೂರನೇದ್ದು ಕಣಿವೆ ಮಾರ್ಗಗಳು ನೋಡ್ಬೋದು ಕಣಿವೆ ಮಾರ್ಗಗಳು ನೋಡ್ಬೋದು ಈ ಮೂರನ್ನ ನೋಡೋಣ ಈಗ ಈ ಮೂರನ್ನ ನೋಡಿ ಮಹಾ ಹಿಮಾಲಯನ ಎಂಡ್ ಮಾಡೋಣ ನಂತರ ಮಧ್ಯ ಹಿಮಾಲಯ ಕೆಳ ಹಿಮಾಲಯಕ್ಕೆ ಸಪರೇಟ್ ಹೋಗೋಣ ಹೌದಾ ಇಲ್ಲಾಂದ್ರೆ ಮತ್ತೆ ವಿಡಿಯೋ ಬಹಳ ಉದ್ದಾಗಿ ಬಿಡುತ್ತೆ ಬೇಡ ಈ ರೀತಿ ಈ ಮಹಾ ಹಿಮಾಲಯದಲ್ಲಿ ಹಿಮ ನದಿಗಳು ಪರ್ವತಗಳು ಕಣಿವೆಗಳನ್ನ ನೋಡೋಣ ಮೂರು ನೋಡೋಣ ವೆರಿ ಇಂಪಾರ್ಟೆಂಟ್ ಇನ್ನೂ ಬಹಳ ಇದೆ ಕೇಳು ತಾಳ್ಮೆ ಇರಲಿ ಪೇಷನ್ಸ್ ಇರಲಿ ಇಂಚ್ ಇಂಚ ಗೆಳಕೊಂಡು ನೋಡ್ತೀನಿ ಕರೆಕ್ಟಾಗಿ ಕೇಳು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ ಅರ್ಥ ಆಯ್ತಿಲ್ಲ ಹೇಳೋದು ಓಕೆ ಎಸ್ ಇಲ್ಲಿ ಮಹಾ ಹಿಮಾಲಯದಲ್ಲಿ ನಾವು ಈಗ ಕಣಿವೆ ಮಾರ್ಗಗಳು ಯಾವ ಹಿಮಾಲಯ ಮಹಾ ಹಿಮಾಲಯ ಮಹಾ ಹಿಮಾಲಯ ಮಹಾ ಹಿಮಾಲಯ ಮಹಾ ಹಿಮಾಲಯದಲ್ಲಿ ವಿಶೇಷವಾಗಿ ನಾವು ಏನ್ ನೋಡೋಣ ಅಂತಂದೆ ಒಂದನೇದ್ದು ಏನ್ ನೋಡೋಣ ಅಂತಂದೆ ಹಿಮನದಿಗಳು ಅಂತ ಬಂದಾಗ ಒಂದು ಸಿಯಾಚಿನ್ ಸಾವಿರಾರು ಹಿಮನದಿಗಳಿದ್ದಾವೆ ಪ್ರಮುಖವಾಗಿ ಅಷ್ಟೇ ಹೇಳ್ತೀನಿ 70 ಕಿಲೋಮೀಟರ್ ಉದ್ದ ಇದೆ ನೋಡು ಸಿಯಾಚಿನ್ ಭಾರತದ ಅತಿ ಉದ್ದವಾದ ಹಿಮನದಿ ಇದು ಹಿಮನದಿ ಅಂದ್ರೆ ಏನ್ ಸರ್ ಹಿಮಾಲಯದಿಂದ ಹರಿದು ಬರಬೇಕಾದ್ರೆ ಅದು ಅಲ್ಲಿ ಇನ್ನೂ ಮೈನಸ್ ಟೆಂಪರೇಚರ್ ಇರೋದಕ್ಕೆ ಅದು ಇನ್ನೂ ಸಾಲಿಡ್ ಸ್ಟೇಜ್ ಅಲ್ಲಿ ಇರುತ್ತೆ ಆ ಹಿಮಾನೇ ಬರ್ತಿರುತ್ತೆ ಅರದು ಆಮೇಲೆ ನೀರಾಗತ್ತೆ ದ್ರವ ಸ್ಥಿತಿಗೆ ಬರುತ್ತೆ ಸಿಯಾಚಿನ್ ಪ್ರಪಂಚದ ಅತಿ ದೊಡ್ಡ ಹಿಮನದಿ ಅಂತ ಬಂದಾಗ ಅಂಟಾರ್ಟಿಕಾದಲ್ಲಿದೆ ಲ್ಯಾಂಬರ್ಟ್ ಅಂತಿದೆ ಇದು ಭಾರತದಲ್ಲಿ ಸಿಯಾಚಿನ್ ಈ ಒಂದು ಭಾಗದಲ್ಲಿ ಬರುತ್ತೆ ಲಡಾಕ್ ಈ ಒಂದು ಕಾರಾಕೋರಂ ಶ್ರೇಣಿ ಅಂತ ಬರುತ್ತೆ ಇಲ್ಲಿ ಈ ಕಾರಾಕೋರಂ ಶ್ರೇಣಿ ಇದೆ ಅಲ್ಲ ಈ ಕಾರಾಕೋರಂ ಶ್ರೇಣಿಯ ದಕ್ಷಿಣ ಭಾಗದ ಈ ಒಂದು ಪ್ರದೇಶದಲ್ಲಿ ಹರಿಯುವ ನದಿ ಆಗಿರುತ್ತೆ ಸಿಯಾಚಿನ್ ಸಿಯಾಚಿನ್ ಹೌದಾ ಅಷ್ಟೇ ಅಲ್ಲದೆ ಸಿಯಾಚಿನ್ ಆದ್ಮೇಲೆ ಬಾಲ್ಟೋರೋ ಬಯೋಪೋ ಇಸ್ಪಾರ್ ಎನ್ನುವಂತ ನದಿಗಳು ಬರ್ತವೆ ಬಾಲ್ಟೋರೋ ಬಯಾಪೋ ನೆಕ್ಸ್ಟ್ ಯಾವುದು ಬಾಲ್ಟೋರೋ 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 ಮೂರು ಬಯಾಪೋ ಬಯಾಪೋ ಇಸ್ಪಾತ್ ಇಸ್ಪಾತ್ ಈ ಮೂರು ನದಿಗಳು ಇಲ್ಲಿ ಗಿಲ್ಗಿಟ್ ಬಲೂಚಿಸ್ತಾನದಲ್ಲಿ ಬರ್ತವೆ ಗಿಲ್ಗಿಟ್ ಮತ್ತು ಬಲೂಚಿಸ್ತಾನ್ ಈ ರೀಜನ್ ಅಲ್ಲಿ ಬರ್ತವೆ ಈ ಮೂರು ಹಿಮ ನದಿಗಳು ಹೌದಾ
ಮೊದಲನೇ ಅತಿ ಉದ್ದವಾದ ಎರಡನೇ ಅತಿ ಉದ್ದವಾದ ಮೂರನೇ ನಾಲ್ಕನೇ ಇವು ಭಾರತದಲ್ಲಿ ಕಂಡು ಬರ್ತಕ್ಕಂತ ಅತಿ ಉದ್ದವಾದ ಏನಾಗಿರ್ತವೆ ಹಿಮ ನದಿಗಳಾಗಿರ್ತವೆ ಹೌದಾ ಗ್ರೇಟರ್ ಹಿಮಾಲಯ ಮಾತಾಡಕತ್ತೀವ ಮಹಾ ಹಿಮಾಲಯ ಇಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಶಿಖರಗಳು ನೋಡೋಣ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಶಿಖರಗಳು ಎಸ್ ಇಲ್ಲೇ ನೋಡೋಣ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಶಿಖರಗಳು ವೆರಿ ಇಂಪಾರ್ಟೆಂಟ್ ಕರೆಕ್ಟಾಗಿ ಕೇಳು ಓಕೆ ಪೇಷನ್ಸ್ ಇರಲಿ ಈ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ ಬೈಬೇಡಿ ಎಷ್ಟು ದೊಡ್ಡದು ಮಾಡಿಟ್ಟ ಅಂತ ಹೇಳಿ ನಿಮ್ಮ ಒಳ್ಳೆಯದಕ್ಕೆ ಮಾಡ್ತಾ ಇದ್ದೀನಿ ತಾಳ್ಮೆಯಿಂದ ಪೇಷನ್ಸ್ ಇಂದ ಸ್ವಲ್ಪ ತಂದೆ ತಾಯಿ ಜೀವನದಲ್ಲಿ ಚೆನ್ನಾಗಿ ಅವರಿಗೆ ನೋಡ್ಕೊಳ್ಳೋಮ ಭವಿಷ್ಯದಲ್ಲಿ ಅಂತ ಇರೋರು ವಿಡಿಯೋನ ತಾಳ್ಮೆಯಿಂದ ಸಂಪೂರ್ಣ ಮುಗಿಯ ತನಕ ನೋಡಿ ನಿಮ್ಮ ಅಪ್ಪ ಅಮ್ಮನ ಆಸೆಯನ್ನು ಹದಗೆಡಿಸ್ಬೇಡಿ ಎಷ್ಟು ಶಿಕ್ಷಣ ವಂಚಿತರಾಗಿದ್ದೀರಿ ನಾನು ಶಿಕ್ಷಣದ ದಾಹವನ್ನು ತೀರಿಸುತ್ತೇನೆ ಅಂತ ಹೇಳುತ್ತಾ ನಿಮಗೆ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಎತ್ತರವಾದ ಶಿಖರಗಳು ಎತ್ತರವಾದ ಶಿಖರಗಳು ನೋಡೋಣ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಎತ್ತರವಾದ ಶಿಖರಗಳು ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಎತ್ತರವಾದ ಶಿಖರಗಳಲ್ಲಿ ಮೊದಲನೇದಾಗಿ ನಾವು ತೆಗೆದುಕೊಳ್ಳುವ ಶಿಖರ ಯಾವುದಾಗಿರುತ್ತೆ ಅಂತಂದ್ರೆ ಪ್ರಿಯ ಫ್ರೆಂಡ್ಸ್ ವಿಚ್ ಕಲರ್ ಇಲ್ಲಿ ಕಾಣುತ್ತೆ ರೆಡ್ ಆ ಕಾಣುತ್ತೆ ಓಕೆ ಎಸ್ ಇಲ್ಲಿ ಈ ಪರ್ವತ ಇಲ್ಲಿ ಒಂದು ಪರ್ವತ ಇದೆ ಈ ಪರ್ವತ ಹೆಸರು ನಂಗಪ್ರಭಾತ್ 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 ಎನ್ನುವಂತ ಒಂದು ಶಿಖರ ಇದೆಯಲ್ಲ ಇಲ್ಲಿನೇ ಸಿಂಧು ನದಿ ಪಾಕಿಸ್ತಾನವನ್ನು ಪ್ರವೇಶಿಸಿ ಬಿಡುತ್ತೆ ನಂಗಪ್ರಭಾತಿನ ಶಿಖರ ಹಿಮಾಲಯದ ಪ್ರಾರಂಭಿಕ ಪರ್ವತ ಇದು ನಂಗ ಪರ್ವತ ಎಲ್ಲಿದೆ ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಇದೆ ಪ್ರಸ್ತುತ ಭಾರತದ ಒಂದು ಈ ಪ್ರದೇಶವು ಪಾಕಿಸ್ತಾನದ ನಿಯಂತ್ರಣದಲ್ಲಿದೆ ಅಲ್ಲ ಬಹಳ ದಿನ ಇರಲ್ಲ ಒಳ್ಳೆ ಬರುತ್ತೆ ಸ್ವಲ್ಪ ತಾಳಿ ಓಕೆನಾ ಈ ರೀತಿ ನಂಗಪ್ರಭಾತ್ ಆದ ನಂತರ ಇಲ್ಲಿ ಜಾಸ್ಕರ್ ಶ್ರೇಣಿ ಅಂತಾನೆ ಕರೀತಾರಲ್ಲ ಇದಕ್ಕ ಅದಕ್ಕೆ ಇಲ್ಲಿ ಒಂದು ಮುಂದುವರೆದಂತ ಒಂದು ಶಿಖರ ಇದೆ ಇಲ್ಲಿ ಬರುತ್ತೆ ಕಾಮೆಟ್ ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ ಎಲ್ಲಿದೆ ಇದು ಹಿಮಾಚಲ ಪ್ರದೇಶ ಇದು ಪಾಕ್ ಆಕ್ಯುಪೈಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಉತ್ತರಾಖಂಡದಲ್ಲಿ ನಂದಾದೇವಿ ಯಾದೇವಿ ನಂದಾದೇವಿ ಭಾರತದ ಒಂದು ಜೈವಿಕ ಸಂರಕ್ಷಣಾ ತಾಣವಾಗಿರುತ್ತೆ ನಂದಾದೇವಿ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂತ ಒಂದು ಪರ್ವತ ಇದು ಯಾವುದು ನಂದಾದೇವಿ ಎನ್ನುವಂತ ಪರ್ವತ ಒಂದು ನಿಮಿಷ ಓಕೆ ನಂದಾದೇವಿ ಎನ್ನುವಂತ ಪರ್ವತ ಈ ನಂದಾದೇವಿ ಪರ್ವತ ಅಲ್ಲೇ ಬಾಜು ಎಷ್ಟೋ ನದಿಗಳು ಹುಟ್ಟುತ್ತವೆ ಗಂಗೋತ್ರಿ ಯಮುನೋತ್ರಿ ಬದ್ರಿನಾಥ ಅಲಕನಂದ ಎಲ್ಲಾ ನದಿಗಳು ಪ್ರಮುಖ ನದಿಗಳು ಬರ್ತವೆ ಪುಣ್ಯಕ್ಷೇತ್ರಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಉತ್ತರಾಖಂಡದಲ್ಲಿ ಇದಾವೆ ಬದ್ರಿನಾಥ್ ಇದೆ ಕೇದಾರನಾಥ್ ಇದೆ ಎಲ್ಲಾ ಪ್ರಮುಖ ಕ್ಷೇತ್ರಗಳಿದ್ದಾವೆ ಹರಿದ್ವಾರ್ ಇದೆ ಋಷಿಕೇಶ್ ಇದೆ ಹೌದಾ ಎಸ್ ನಂದಾದೇವಿ ನಂದಾದೇವಿ ಆದ ನಂತರ ನೆಕ್ಸ್ಟ್ ನಾವು ಹೋಗಮ್ಮ ನೇಪಾಳಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಗುರ್ಲಾ ಮಂದತ್ ಯಾವ ಶಿಖರ ಗುರ್ಲಾ ಮಂದತ್ ಆದ್ಮೇಲೆ ದವಾಳಗಿರಿ ಯಾವ ಶಿಖರ ದವಾಳಗಿರಿ ನಂತರ ಅನ್ನಪೂರ್ಣ ಚಂದ ಹೆಸರಿಡ್ತಾರೆ ನೋಡಿ ಅನ್ನಪೂರ್ಣ ದವಾಳಗಿರಿ ಅನ್ನಪೂರ್ಣ ದವಳಗಿರಿ ಅನ್ನಪೂರ್ಣ ನೆಕ್ಸ್ಟ್ ಬಂದ್ಬಿಟ್ಟು ಮಾನಸ್ಲು ಇಲ್ಲಿ ಯಾವುದು ಮಾನಸ್ಲು ಶೇಷಪಂಗ್ಮ ಗಣೇಶ ನೋಡಿ ಹೆಸರು ಹೆಂಗಿದಾವ ನೇಪಾಳದಲ್ಲಿ ಗಣೇಶ ದವಳಗಿರಿ ಅನ್ನಪೂರ್ಣ ಮಾನಸ್ಲು ಶೇಷಪಂಗ್ಮ ಗಣೇಶ ಹೌದಾ ಗುರ್ಲಾ ಮಂದತ್ ನೇಪಾಳದಲ್ಲಿ ನೋಡಿ ಕಾಣ್ತಾ ಇದಾವ ತಾನೇ ಇವೆಲ್ಲ ಶಿಖರಗಳು ಕಾಣ್ತಾ ಇದಾವೆ ಹೌದಾ ಗಣೇಶ ಆದ್ಮೇಲೆ ಗೌರಿ ಶಂಕರ
ಶಂಕರ ಹರ ಹರ ಗೌರಿ ಶಂಕರ ಗೌರಿ ಶಂಕರ ಆದ್ಮೇಲೆ ಚೋಯೋ 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 ಆದ್ಮೇಲೆ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಟಿಬೆಟ್ ಮತ್ತು ನೇಪಾಳದ ಗಡಿ ಭಾಗದಲ್ಲಿ ಕಂಡು ಬರುತ್ತೆ ಇದಕ್ಕೆ ಹತ್ತಿಕೊಂಡೆ ಇನ್ನೊಂದು ಶಿಖರ ಬಾಜುನೇ ಇದೆ ಲೋಟ್ಸೆ ಯಾವ ಶಿಖರ ಲೋಟ್ಸೆ ಕಚ್ಚಿಕೊಂಡೆ ಇದೆ ನಂತರ ಮಾಕುಲಾ ಯಾವ ಶಿಖರ ಮಾಕುಲಾ ನೋಡಿ ಇವೆಲ್ಲ ನೇಪಾಳ ಇಲ್ಲಿಂದ ಸಿಕ್ಕಿಮಿಗೆ ಬಂದಿ ನೋಡಿ ಮತ್ತೆ ಒಳ್ಳೆ ಕಾಂಚನಜುಂಗ ಸಿಕ್ಕಿಂನಲ್ಲಿ ಯಾವುದು ಕಾಂಚನಜುಂಗ ಕಾಂಚನಜುಂಗ ಎಲ್ಲಿದೆ ಸಿಕ್ಕಿಂ ಕಾಂಚನಜುಂಗ ಹೌದಾ ನೋಡಿ ಎಲ್ಲಿಯ ತನಕ ನೇಪಾಳ ಗುರ್ಲಾ ಮಂದತ್ ದವಳಗಿರಿ ಅನ್ನಪೂರ್ಣ ಗುರ್ಲಾ ಮಂದತ್ ದವಳಗಿರಿ ಅನ್ನಪೂರ್ಣ ಮಾನಸ್ಲು ಶೇಷಪಂಗ್ಮ ಗೌರಿ ಶಂಕರ ಗಣೇಶ ಚೋಯೋ ಚೋಯೋ ಆದ್ಮೇಲೆ ಮೌಂಟ್ ಎವರೆಸ್ಟ್ ಲೋಟ್ಸೆ ಮಾಕುಲ ಕಾಂಚನ ಜಂಗ ಎನ್ನುವಂತಹ ಒಂದು ಶಿಖರ ಆದ ನಂತರ ಗಾಂಕರ್ ಪೋಷಿನ್ ಇಲ್ಲಿ ನೆಕ್ಸ್ಟ್ ಭೂತಾನದಲ್ಲಿ ಗಾಂಕರ್ ಪೋಷಿನ್ ಗಾಂಕರ್ ಪೋಷಿನ್ ಎಲ್ಲಿದೆ ಇದು ಭೂತಾನ್ ಭೂತಾನದಲ್ಲಿ ಗಾಂಕರ್ ಪೋಷಿನ್ ಗಾಂಕರ್ ಪೋಷಿನ್ ಆದ್ಮೇಲೆ ಚೊಮೊಲಾರಿ ಇಲ್ಲೇ ಬರುತ್ತೆ ಭೂತಾನದಲ್ಲಿ ಚೊಮೊಲಾರಿ ಚೊಮೊಲಾರಿ ತಗ ಇಲ್ಲಿ ಟಿಬೆಟ್ ಭಾಗದಲ್ಲಿ ಬ್ರಹ್ಮಪುತ್ರ ನದಿ ಭಾರತವನ್ನು ಎಂಟ್ರಿ ಕೊಡುವ ನಾಮಚ ಬರುವ ನಾಮಚ ಬರುವ ನಾಮಚ ಬರುವ ನಾಮಚ ಬರುವ ಈ ಒಂದು ಶಿಖರ ಆದ ನಂತರ ಕುಲಕಾಂಗ್ರಿ 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 ಆಮೇಲೆ ಕೆನಡಿ ಕುಲಕಾಂಗ್ರಿ ಒಂದು ನಿಮಿಷ ಅದೇ ಹೆಸರು ಸರಿಯಾಗಿ ಬರೀತೀನಿ ಓ ಏನಾಗಿಲ್ಲಲ್ಲ ಕುಲಕಾಂಗ್ರಿ 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 ಆದ್ಮೇಲೆ ಕುಲಕಾಂಗ್ರಿ ಒಂದು ನಿಮಿಷ ಸ್ವಲ್ಪ ಪೇಷನ್ಸ್ ಇರಲಿ ಕುಲಕಾಂಗ್ರಿ ಆಮೇಲೆ ಕೆನಡಿ ಮೌಂಟೇನ್ ಕೆನಡಿ ಪೀಕ್ ಅಂತ ಕರೀತಾರೆ ಇದಾದ್ಮೇಲೆ ವಿಕ್ಟೋರಿಯಾ ಪೀಕ್ ಇಲ್ಲಿ ಬರುತ್ತೆ ಕೆನಡಿ ಪೀಕ್ ಕೆಳಗಡೆ ವಿಕ್ಟೋರಿಯಾ ಪೀಕ್ ವಿಕ್ಟೋರಿಯಾ ಈ ಮಕ್ಕಳು ಎಲ್ಲಿ ಹೋದ್ರೂ ಇರ್ತಾರೆ ಇವರು ಬ್ರಿಟಿಷರು ಹೆಸರಿಟ್ಟೇ ಹೋಗಿರ್ತಾರೆ ವಿಕ್ಟೋರಿಯಾ ನೋಡಿ ಎಷ್ಟು ಮಹಾನ್ ಎತ್ತರವಾದ ಶಿಖರಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ ಅಪ್ಪಿ ಯಾವ್ಯಾವ ಎಲ್ಲೆಲ್ಲಿ ಬರ್ತಾ ಗೊತ್ತಿಲ್ಲ ಯಾವ್ಯಾವ ರಾಷ್ಟ್ರ ಯಾವ್ಯಾವ ರಾಜ್ಯದಲ್ಲಿ ಇದಾವ ಅಂತಂದೇಳಿ ನಿಮಗೆ ಗೊತ್ತಿರಲಿ ಪ್ರಪಂಚದ ಅತಿ ಎತ್ತರವಾದ ಶಿಖರದ ಅಂದ್ರೆ ಮೌಂಟ್ ಎವರೆಸ್ಟ್ 8,848.6 meters ಹೈಟ್ ಇರ್ತಕ್ಕಂಥ ಇದನ್ನು ನೇಪಾಳದಲ್ಲಿ ಸಾಗರ ಮಾತ ಎಂದು ಕರೆದರೆ ಇದನ್ನು ಟಿಬೆಟಿನಲ್ಲಿ ಚುಮುಲ್ಲಮ್ ಗಾಮ್ ಎಂದು ಕರೆದರೆ ಭಾರತದಲ್ಲಿ ಗೌರಿ ಶಿಖರ ಎಂದು ಕರೆಯುತ್ತಾರೆ ಮೌಂಟ್ ಎವರೆಸ್ಟ್ ಟಿಬೆಟ್ ಮತ್ತು ನೇಪಾಳದ ಗಡಿಭಾಗದಲ್ಲಿದೆ ಇದು ಪ್ರಪಂಚದ ಅತಿ ಎತ್ತರವಾದ ಶಿಖರ ಪ್ರಪಂಚದ ಎರಡನೇ ಅತಿ ಎತ್ತರವಾದ ಶಿಖರ ಈ ಶ್ರೇಣಿಯಲ್ಲಿಲ್ಲ ಮತ್ತೆಲ್ಲಿ ಇಲ್ಲಿ ಕಾರಾಕೋರಂ ಶ್ರೇಣಿಯಲ್ಲಿದೆ ಕಾರಾಕೋರಂ ಇದನ್ನು ಸಪರೇಟ್ ಟ್ರಾನ್ಸ್ ಹಿಮಾಲಯದಲ್ಲೇ ಮಾತಾಡ್ತೀನಿ ಬಟ್ ನಿಮಗೆ ಎರಡನೇ ಎತ್ತರದ ಶಿಖರಗಳು ಗೊತ್ತಿರ್ಬೇಕಲ್ಲ ಟ್ರಾನ್ಸ್ ಹಿಮಾಲಯದಲ್ಲಿ ಬರುತ್ತೆ ಎರಡನೇ ಎತ್ತರವಾದ ಶಿಖರ ಇಲ್ಲಿ ಬರುತ್ತೆ ಏನು ಕೆ2 ಗಾಡ್ವಿನ್ ಹಾಸ್ಟಿನ್ ಗಾಡ್ವಿನ್ ಹಾಸ್ಟಿನ್ ಕೆ2 ಪ್ರಪಂಚದ ಎರಡನೇ ಎತ್ತರವಾದ ಶಿಖರ ಅಂತ ಕರೆಸಿಕೊಳ್ಳುತ್ತೆ ಬಟ್ ಇದು ಮಹಾ ಹಿಮಾಲಯದಲ್ಲಿದೆ ಕಾರಾಕೋರಂ ಶ್ರೇಣಿಯಲ್ಲಿದೆ ಇದು 8,611 meters ಹೈಟ್ ಇದೆ ಪ್ರಪಂಚದ ಮೂರನೇ ಎತ್ತರವಾದ ಶಿಖರ ಯಾವ್ದಂತಂದ್ರೆ ಕಾಂಚನಜುಂಗ ಇದು 8,598 meters ಹೈಟ್ ಇದೆ ಇದು ಪ್ರಪಂಚದ ಮೂರನೇ ಇದು ಪ್ರಪಂಚದ ಮೊದಲನೇ ಇದು ಪ್ರಪಂಚದ ಎರಡನೇ ಆದರೆ ಇದು ಪಾಕ್ ಎಕ್ಯುಪೈಡ್ ಕಾಶ್ಮೀರದಲ್ಲಿದೆ ಭಾರತದ ಆಡಳಿತಾತ್ಮಕ ವಿಭಾಗದಲ್ಲಿಲ್ಲ ಭಾರತದ ಆಡಳಿತಾತ್ಮಕ ವಿಭಾಗದಲ್ಲಿ ಕಂಡು ಬರುವ ಎತ್ತರವಾದ ಶಿಖರ ಕಾಂಚನಜುಂಗ ಕಾಂಚನಜುಂಗ ಅದೇ ರೀತಿ ನೆಕ್ಸ್ಟ್ ನೋಡಿಬಿಟ್ಟು ಭಾರತದ ಮೂರನೇ ಎತ್ತರವಾದ ಶಿಖರ ಯಾವ್ದಾಗುತ್ತಂದ್ರೆ ಮಾಕುಲಾ ಯಾವ ಶಿಖರ ಮಾಕುಲಾ 8,481 kilometers ಮತ್ತು ಕಿಲೋಮೀಟರ್ ಅಂತ 8,481 meters ಮಾಕುಲಾ ಇದು ಪ್ರಪಂಚದ ನಾಲ್ಕನೇ ಎತ್ತರವಾದ ಶಿಖರ
ಹಿಂಗೆ ಐದನೇ ಎತ್ತರವಾದಂತ ಬಂದಾಗ ಗೌರಿ ಶಂಕರ, ಹೀಗೆ ಶಿಖರಗಳು ಹಲವಾರು ಶಿಖರಗಳು ಬರ್ತವೆ. ಗೊತ್ತಿರ್ಲಿ, ಇಲ್ಲಿ ಕಂಡು ಬರ್ತಕ್ಕಂಥ ಎತ್ತರವಾದ ಶಿಖರ ನೋಡಿ, ನಂದಾದೇವಿ ಯುನೆಸ್ಕೋ ಪಟ್ಟಿಗೆ ಸೇರಿದೆ. ಇಲ್ಲಿ ಕಾಂಚನಜುಂಗ ಎನ್ನುವಂಥದ್ದು ಯುನೆಸ್ಕೋ ಪಟ್ಟಿಗೆ ಸೇರ್ತಕ್ಕಂಥದ್ದು ಭಾರತದಲ್ಲಿ ಒಂದು ಜೈವಿಕ ಸಂರಕ್ಷಣಾ ತಾಣ, ಹೌದಾ? ಹೀಗೆ ಇವು ಪ್ರಮುಖ ಏನಾಗಿರ್ತವೆ, ಪರ್ವತ ಅಂದ್ರೆ ಹಿಮ ನದಿಗಳು, ಪರ್ವತಗಳು. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್, ಕಣಿವೆ ಮಾರ್ಗಗಳು. ಹಾಗಾದ್ರೆ ಕಣಿವೆ ಮಾರ್ಗಗಳನ್ನ ನೋಡೋಣ.